ಸ್ಟೀಲಿನ ಏನೋ ಒಂಥರ ಕಲರ್ ಅಂತ ನೋಡಿದೆ, ಬಟ್ ಒಳಗಡೆ ನೋಡಿ ಫುಲ್ ಕಾಪರ್ ಇದೆ. ಇವಾಗ ಯಾವ್ದಾದ್ರು ಐಟಮ್ ಹಾಕಿಟ್ರೆ ಕಿಚನ್ ಅಲ್ಲಿ ಯಾವ್ದು ಏನು ಅಂತ ನೋಡೋದಿರಲ್ಲ, ಓಪನ್ ಮಾಡಿ. ಇದಕ್ಕಿಂತ ನಂಗೆ ಅಟ್ರಾಕ್ಟಿವ್ ಅನ್ಸಿಲ್ಲ ನೋಡಿ, ಒಂದು ಗ್ಲಾಸ್ ಹೇಗಿದೆ ಅಂತೇಳಿ. ಸಿಟ್ರಸ್ ಡಿಸೈನ್ದು ಎವ್ರಿ ಒನ್ ಸೇಮ್ ಮ್ಯಾಚಿಂಗ್ ದು ಗ್ಲಾಸು, ಪ್ಲೇಟು, ಹಲ್ವಾ ಪ್ಲೇಟು, ತಿಂಡಿ ಪ್ಲೇಟು, ಎವ್ರಿ ಒನ್ ವೆರೈಟಿ ಅಲ್ಲಿ ಸಿಗುತ್ತೆ. ಸಾಸರ್ ಸಕ್ಕದಾಗಿದೆ ಇದು, ಕರೆಕ್ಟ್ ಆಗಿ ಕಪ್ಪು ಕೂರಕ್ಕೆ ಜಾಗ ಸಕ್ಕದಾಗಿದೆ. ಒಳಗಡೆ ನೋಡಿದ್ರೆ ಗೊತ್ತಾಯ್ತು ನಾ ಹೊರಗಡೆ ಯಾವ್ದೋ ಫ್ಯಾನ್ಸಿ, ನಾನು ಇದೆಲ್ಲ ಪಾತ್ರೆ ಯಾರಪ್ಪ ಇದು ಅಡುಗೆ ಮಾಡಕ್ಕೆ ಅಂತ, ಅಥವಾ ಸ್ಟೋರೇಜ್ ಬಾಕ್ಸ್ ಅಂತ ಅನ್ಕೊಂಡೆ, ಕುಕ್ ಅಂಡ್ ಸರ್ವಿಂದು. ಬಟ್ ಇದು ಹಾಟ್ ಬಾಕ್ಸ್ ಅಂತ, ಸಕ್ಕದಾಗಿದೆ ನೋಡಿ. ಇಲ್ಲಿ ನೋಡ್ರಿ ಬಂಗಾರ, ಬಂಗಾರ ಎತ್ಕೊಂಡು ಹೋಗೋಣ. ಇದು ನೋಡ್ರಿ ಟು ಇನ್ ಒನ್, ಹಿಂದ್ಗಡೆ ಬೆಳ್ಳಿ, ಮುಂದ್ಗಡೆ ಚಿನ್ನ, ಹೊರಗಡೆ ನಮ್ಮ ಮಸಾಲೆ ಯಾವ್ದಿದೆ ಅಂತ ಗೊತ್ತಾಗತ್ತೆ. ಗ್ಲಾಸ್ ಕೂಡ ಅಷ್ಟೇ, ಕೈ ತಾರಿ ಬಿದ್ದೋಯ್ತಾನೆ, ಹೊಡೆದೋಗೋ ಇದೆಲ್ಲ ಇಲ್ಲ. ಇದು 24 ಇಡ್ಲಿ, ಇದು 24 ಇಡ್ಲಿ, ಸೇಮ್ ಇಟ್ಟು ಅಲ್ಲಿ ಇದು 16 ಇಡ್ಲಿ. ಒಂದು ಕಾಫಿ ಹಾಕಿ ಸರ್ವ್ ಮಾಡೋಕ್ಕೆ ಕಾಫಿ ಸೆಟ್ ಹೇಗಿದೆ ನೋಡಿ. ಇಲ್ಲಿ ನೋಡ್ರಿ ಸ್ಪೂನ್ಗಳು ಹೇಗಿದ್ದಾವೆ ಅಂತೇಳಿ, ಸ್ಪೂನು ಮಧ್ಯದಲ್ಲಿ ಏನಿದು ಚಾಕು. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನೇ ನವೀನ್ ಮಾತಾಡ್ತಿರೋದು. ರೂಮ್ ಚೇಂಜ್ ಮಾಡಿದ್ವಿ, ಸ್ವಲ್ಪ ಪಾತ್ರೆಗಳು ಬೇಕಾಗಿತ್ತು, ಹಂಗಾಗಿ ತರೋಣ ಅಂತ ಬಂದಿದ್ದೆ. ಹೇಗಿದ್ರು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಕೊಕೊನೆಟ್ ಹೋಮ್ ಅಪ್ಲೈನ್ಸಸ್ ಅವ್ರದ್ದು, ಅಲ್ಲೇ ಹೋಗಿ ಐಟಮ್ ತಗೋಣ ಅಂತ ಬಂದೆ. ಇಲ್ಲಿ ಒಂಥರ ವೆರೈಟೀಸ್ ಐಟಮ್ಸ್ ಇರುತ್ತೆ, ಬರೀ ನಾನು ತಗೊಳ್ಳೋದು ಮಾತ್ರ ಅಲ್ಲದೆ ನಮ್ಮ ಯೂಸರ್ಸ್ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ, ಹೊಸ ಹೊಸ ಐಟಮ್ಸ್ ಏನೇನು ಬಂದಿ ಅದು ತೋರ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ಇವ್ರು ಮಾತಾಡ್ಸೋಣ, ಏನೇನು ಐಟಮ್ಸ್ ಬಂದಿದೆ ಹೊಸ ಹೊಸದು, ಹೇಗೆಗಿದೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಾ ಪ್ರತಿ ಸತಿ ಈ ಅಂಗಡಿ ಬಂದಾಗ ನಂಗೆ ಅನ್ಸೋದು ಒಂದೇ, ಯಾವ್ದೋ ಚಿನ್ನದ ಅಂಗಡಿ ಬಂದಿನ ಅಥವಾ ಬೆಳ್ಳಿ ಅಂಗಡಿ ಯಾವ್ದಕ್ಕಾರು ಬಂದಿನ ಅಂತ ಅನ್ಸುತ್ತೆ. ಈ ಸಲ ಫುಲ್ಲು ಚೇಂಜ್ ಕೂಡ ಮಾಡ್ಯಾರೆ, ಬಂದವರಿಗೆ ಏನೇನು ಥರ ವೆರೈಟೀಸ್ ಎಲ್ಲ ಗೊತ್ತಾಗಲಿ ಅಂತ ಹೇಳ್ಕೊಂಡು ಒಂದು ಸೆಟಪ್ಸ್ ಇನ್ನೇ ಒಂದು ಇದಿಟ್ಬಿಟ್ಟಿದ್ದಾರೆ. ಎಲ್ಲ ಚಿನ್ನದ ಬೆಳ್ಳಿದ ಸ್ಟೀಲ ಆಗಿ ಗೊತ್ತಾಗ್ತಿಲ್ಲ. ಬನ್ನಿ ಇಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಗೊಂದು ಸ್ವಲ್ಪ ಪಾತ್ರೆಗಳು ಬೇಕಿತ್ತು, ತಗೋಣ ಅಂತ ಬಂದಿದ್ದೀನಿ. ಹಾಗೆ ನಿಮ್ದು ಸ್ವಲ್ಪ ವೆರೈಟೀಸ್ ಬೇರೆ ತುಂಬಾ ಇರುತ್ತಲ್ವಾ, ಹಾಗೆ ವ್ಯೂವರ್ಸ್ ಕೂಡ ತೋರ್ಸೋಣ ಅಂತ ಬಂದಿದ್ದೀನಿ. ತೋರಿಸ್ಬಾರ ಯಾರು ಹೊಸ ಹೊಸ ವೆರೈಟೀಸ್ ಬಂದಿದೆ ಏನು ಅಂತೇಳಿ. ಇನ್ನ ವೆರೈಟಿ ತುಂಬಾ ಹೊಸ ಇರೋದು ಕಾನ್ಸೆಪ್ಟ್ ಬಂದಿದೆ. ಹೊಸದು ಇದು ಮಾತ್ರ ಇದ್ವು, ಈ ಸಲ ಇಲ್ಲೊಂದೇನೋ ಬೇರೆ ಮಾಡ್ಯಾರೆ. ಆಗ ಐಟಮ್ ಇಡಕ್ ಜಾಗ ಇಲ್ಲ, ಹೊಸ ಹೊಸ ಐಟಮ್ ಬಂದಿದ್ ನೋಡಿ. ಮತ್ತೆ ಎಲ್ಲ ಸೆಟಪ್ ಸೆಟಪ್ ಮಾಡಿ ಇಟ್ಟಾರೆ. ಕೇಳೋಣ ಏನೇನಿದೆ ಅಂತೇಳಿ, ತೋರಿಸಿ ಯಾರು ಇದೆ ಹೊಸ ಹೊಸ ಏನೇನು ಐಟಮ್ಸ್ ಬಂದಿದೆ. ಮತ್ತೊಂದೇನಂದ್ರೆ ಫಸ್ಟ್ ಹೊಸ ಕಲೆಕ್ಷನ್ ನೋಡೋಕ್ಕಿಂತ ಮುಂಚೆ ಇವಾಗ ತುಂಬಾ ಜನ ಕೇಳ್ತಿದ್ರೆ ಪ್ರೈಸ್ ಮೆನ್ಷನ್ ಮಾಡ್ತಿಲ್ಲ, ಪ್ರೈಸ್ ಹೇಳಿ ಕಮೆಂಟ್ಸ್ ಎಲ್ಲ ಪ್ರೈಸ್ ಹೇಳ್ಯಾರೆ. ಸರ್ ಪ್ರೈಸ್ ಮೆನ್ಷನ್ ಮಾಡಿ ಹೇಳ್ಬೋದಾ ಹೇಗೆ ಸರ್? ನಾನು ಪರ್ ಪ್ರಾಡಕ್ಟ್ ಪ್ರೈಸ್ ಹೇಳ್ಬೇಕು ಅಂದ್ರೆ ಹೇಳಕ್ಕೆ ಆಗಲ್ಲ. ಪರ್ ಪ್ರಾಡಕ್ಟ್ ಪ್ರೈಸ್ ಕೇಳಬೇಕು ಅಂದ್ರೆ ವಾಟ್ಸ್ಆಪ್ ಆಪ್ಷನ್ ಇದೆ, ವಾಟ್ಸ್ಆಪ್ ಮೇಲೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಸಿಗುತ್ತೆ. ಎವ್ರಿ ಒನ್ ಸೆಲ್ಸ್ಮನ್ ನಿಮಗೆ ರಿಪ್ಲೈ ಯಾವಾಗಲೇ ಕೊಡ್ತಾರೆ. ಓಕೆ, ನಂಗೆ ಈ ಪ್ರಾಡಕ್ಟ್ ಇನ್ ಪ್ರೈಸ್ ಎಷ್ಟನ್ನ ಮೆಸೇಜ್ ಮಾಡಿದ್ರೆ ಸಾಕು, ಅವ್ರು ಪ್ರಾಡಕ್ಟ್ ಇನ್ ಪ್ರೈಸ್ ಹೇಳ್ತೀರಾ. ಓಕೆ, ಇವಾಗ ಯಾವ್ದೇ ತರ ಐಟಮ್ಸ್ ಬಂದಿದೆ ಅದು ತೋರಿಸ್ಬೋದಾ? ಸೆಟ್ ಆಫ್ 3 ಬರುತ್ತೆ, ಕುಕ್ ಅಂಡ್ ಸರ್ವಿಂಗ್, ಕುಕ್ ಮಾಡಬಹುದು, ಸರ್ವ್ ಮಾಡಬಹುದು, ಸರ್ವ್ ಮಾಡಬಹುದು. ಪ್ಲಸ್ ಯಾರ್ಗೆನ್ ಕಾಂಪ್ಲಿಮೆಂಟ್ ಗಿಫ್ಟ್ ಕೊಡಬೇಕು ಅಂದ್ರೆ ಸೆಟ್ ಆಫ್ 3 ಕೊಟ್ಟಿದ್ರೆ ಲುಕಿಂಗ್ ವೈಸ್ ಚೇಂಜ್ ಅಂಡ್ ಯೂಸ್ಫುಲ್ ಐಟಮ್. ಓಕೆ, ಇದು ಫುಲ್ ಇದಲ್ವಾ, ಕಾಪರ್ ಅಲ್ವಾ? ಔಟರ್ ಸೈಡ್ ಕಾಪರ್ ಕೊಟ್ಟಿಡು, ಒಳಗಡೆ ಫುಲ್ ಸ್ಟೀಲ್. ಸಿಂಗಲ್ ಬೇಕಂದ್ರೆ ಸಿಗತ್ತಾ ಹೇಗೆ? ಸಿಂಗಲ್ ಇದು ಸಿಗಲ್ಲ, ಇದು ಸೆಟ್ ಆಫ್ 3 ನೇ ಬರೋದು. ಕುಕ್ ವೇರ್ ಸೆಟ್ ಅಂದ್ರೆ ಸೆಟ್ ಆಫ್ 3, ಸೆಟ್ ಆಫ್ 2 ಅಂಡ್ ಸಿಂಗಲ್ ಸಿಂಗಲ್ ಅಂದ್ರೆ ಬೇರೆ, ಒನ್ಲಿ ಸ್ಟೀಲ್ ಅಲ್ಲಿ ಸಿಗುತ್ತೆ. ಇದು ಕುಕ್ ಅಂಡ್ ಸರ್ವ್ ಇವೆಷ್ಟು? ಕುಕ್ ಅಂಡ್ ಸರ್ವ್ ಕಾಪರ್ ಕೊಟ್ಟಿಡು, ಅದು ಹಾಫ್ ಕೊಟ್ಟಿರೋದಿದೆ, ಅದು ಫುಲ್ ಕೊಟ್ಟಿದೆ, ಆಮೇಲೆ ಪ್ಯೂರ್ ಸ್ಟೀಲ್. ನೆಕ್ಸ್ಟ್ ಇದು ನೋಡಿ, ಸಿಟ್ರಸ್ ಡಿಸೈನ್ದು ಎವ್ರಿ ಒನ್ ಸೇಮ್ ಮ್ಯಾಚಿಂಗ್ದು ಗ್ಲಾಸು, ಪ್ಲೇಟು, ಹಲ್ವಾ ಪ್ಲೇಟು, ತಿಂಡಿ ಪ್ಲೇಟು, ಎವ್ರಿ ಒನ್ ವೆರೈಟಿ ಅಲ್ಲಿ ಸಿಗುತ್ತೆ. ಟೇಬಲ್ ಮೇಲೆ ಇಟ್ಟರೆ ಎಲ್ಲ ಅದೇ ತರದ ಡಿಸೈನ್ ಇಟ್ಬಿಡ್ಬೋದಲ್ವಾ? ಸೇಮ್ ಡಿಟೋ ಅಲ್ಲಿ ಒಂದೇ ಮ್ಯಾಚಿಂಗ್, ಮ್ಯಾಚಿಂಗ್ ಅಂದ್ರೆ ಈ ಟೈಪ್ ಗ್ಲಾಸು, ಬೌಲು, ಪ್ಲಸ್ ಹಲ್ವಾ ಪ್ಲೇಟ್, ಒಂದು ಮಿಲ್ಸ್ ಪ್ಲೇಟ್ ಟೈಪ್ ಆಗ್ಬಿಟ್ಟಿದೆ. ಓಕೆ, ಫುಲ್ ಸೆಟ್ ಅದೇ ಇರಲ್ಲ, ಒಂದೇ ಡಿಸೈನ್ ಅಲ್ಲಿ. ಇದು ಒಂದೇ ಡಿಸೈನ್ ಅಂದ್ರೆ ಬೇರೆ ತರ ಡಿಸೈನ್ ಇದೆ? ಬೇರೆ ಡಿಸೈನ್ ಇದೆ. ಇನ್ನು ಒಂದು ಹೆಮ್ಮರ್ ಡಿಸೈನ್ ಸಿಗುತ್ತೆ. ಸೇಮ್ ಡಿಟೋ, ಮಿಲ್ಸ್ ಪ್ಲೇಟು, ಬೌಲು, ಗ್ಲಾಸ್ ಬೇಕಂದ್ರೆ ಗ್ಲಾಸು, ಸೇಮ್ ಮ್ಯಾಚಿಂಗ್, ಸೇಮ್ ಡಿಸೈನ್ ಅಲ್ಲಿ ತಗೊಳಿದ್ರೆ ಲುಕಿಂಗ್ ವೈಸ್ ಚೇಂಜು. ಇಲ್ಲೆಲ್ಲ ಏನೋ ಇದೆಲ್ಲ ಕಾಣ್ತಿದೆ, ಇದೇನಿದು? ಇದು ತುಪ್ಪ, ಎಣ್ಣೆ, ಅದಕ್ಕೆ ಯೂಸ್ ಮಾಡ್ಕೊಳಕ್ಕೆ ಹೆಮ್ಮರ್ ಡಿಸೈನ್. ಸೇಮ್ ಇವಾಗ ಪ್ಲೇಟ್ ತಾಲಿ ಸೆಟ್ ನಾನು ತೋರಿಸಿದ್ದೀನಿ, ಆ ಸೇಮ್ ಡಿಸೈನ್ ಅಲ್ಲಿ ಸಿಗುತ್ತೆ. ಹೆಮ್ಮರ್ ಡಿಸೈನ್ ಇದೆ, ಇಲ್ಲಿ ಬೇರೆ ಡಿಸೈನ್ ಇದೆಲ್ಲ. ಇನ್ನು ಒಂದು ಶವರ್ ಡಿಸೈನು, ಆಮೇಲೆ ಲೇಸರ್ ಹಚ್ಚಿಂಗ್ ಆಪ್ಷನ್ ಇದೆ. ಲೇಸರ್ ಹಚ್ಚಿಂಗ್ ಎಂದು ಲೇಸರ್ ಹಚ್ಚಿಂಗ್ ಹೂವಿನ ಮಾತ್ರ ಬರ್ತಾ, ಬೇರೆ ತರ ಡಿಸೈನ್ ಏನೋ ಬರುತ್ತಾ? ಹೂವನ್ನೇ ಬರೋದು, ಅದು ಪರ್ಮನೆಂಟ್ ಡಿಸೈನ್, ಅದೇ ಬರೋದು ಲೇಸರ್ ಹಚ್ಚಿಂಗ್. ಬಾಕ್ಸಸ್ ಅಲ್ಲಿ ನೋಡಿ, ವಿತ್ ಸ್ಕ್ವೇರ್ ಶೇಪು. ಓಕೆ, ಫುಲ್ ಸ್ಟೀಲ್ ಟ್ರಾನ್ಸ್ಪರೆಂಟ್, ಅದ್ರ ಸೈಜ್ ಸಣ್ಣ ದೊಡ್ಡ ಅದೇ ತರ ಇದಾವೆ, ಶೇಪ್ ಎಲ್ಲ ಚೇಂಜ್ ಇದಾವಲ್ಲ. ಸ್ಕ್ವೇರ್ ಶೇಪ್ ವಿತ್ ಸೀ ತ್ರೂ ಟ್ರಾನ್ಸ್ಪರೆಂಟ್, ಆಮೇಲೆ ಅನ್ಬ್ರೇಕಬಲ್ ಲೀಡ್. ಅನ್ಬ್ರೇಕಬಲ್ ಲೀಡ್ ದೊಡ್ಡದಾಗಲ್ಲ, ನೋಡ್ಬೋದು. ಇದು ಸ್ಟೋರೇಜ್ ಬಾಕ್ಸ್ ಇದೆ, ಕಾನ್ಸರ್ ಟೈಪ್, ಅಷ್ಟು ಕ್ವಾಂಟಿಟಿ ಇದೆ. ಏನಿದೆ, ಏನ್ ಐಟಮ್ ಸ್ಟೋರೇಜ್ಗೆ? ಇವಾಗ ಯಾವ್ದಾದ್ರು ಐಟಮ್ ಹಾಕಿಟ್ರೆ ಕಿಚನ್ ಅಲ್ಲಿ ಯಾವ್ದು ಏನು ಅಂತ ನೋಡೋದಿರಲ್ಲ, ಓಪನ್ ಮಾಡಿ ನೋಡ್ಕೊಳ್ಳೋಂಗ್ ಗೊತ್ತಾಗುತ್ತೆ. ಹಾಗೆ ಇದು ಡಬ್ಬ ಕೂಡ ಖಾಲಿ ಆಗಿದ್ರೆ ಇಲ್ಲಿ ಖಾಲಿ ಆಯ್ತು, ತರಬೇಕು ದಿನಸಿ ಅನ್ನೋ ಒಂದು ಇದಿರತ್ತೆ. ಚೆನ್ನಾಗಿದೆ, ಇದರಲ್ಲೇ ಸೈಜ್ ಗಳಿದಾವಲ್ವಾ? ಸಣ್ಣ ದೊಡ್ಡ ಆಲ್ ಸೈಜಸ್ ಸಿಗುತ್ತೆ. ಅದು ಎಷ್ಟು ಕಿಲೋ ತನಕ ಬರುತ್ತದೆ? ಇದು ಅಂದ್ರೆ 1 kg. ಚೆನ್ನಾಗಿದೆ ಸೆಟ್. ಕಾಫಿ, ಕಾಫಿ ಇದೆ, ಕಾಫಿ ಕುಡಿಯೋಕೆ ಪ್ಯೂರ್ ಸ್ಟೀಲ್, ಸ್ಟೀಲ್ ಮೇಲೆ ವಿತ್ PVD ಗೋಲ್ಡ್ ಕೋಟೆಡ್. ಇದ್ ನೋಡಿ ಫುಲ್ ಕಾಪರ್ ಟೈಪ್ ಇರೋದಂತ ಅನ್ಕೊಂಡೆ, ಸಖತ್ ಆಗಿದೆ. ಇನ್ನ ವೆರೈಟಿ ಇದೆ, ರೋಜ್ ಗೋಲ್ಡ್, ಆಮೇಲೆ ವಿತ್ ಲೇಸರ್ ಎಚಿಂಗ್, ಪ್ಲೈನ್ ಗ್ಲಾಸ್ ಬರುತ್ತೆ ಅದಕ್ಕೆ. ಇದ್ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು, ಇದು ಆಮೇಲೆ ಕಾಫಿ ಸ್ಪೂನು ಸಖತ್ ಆಗಿದೆ. ಇನ್ನ ಇದು ಬರುತ್ತೆ ನೋಡಿ, ಸೇಮ್ ಗ್ಲಾಸ್ ಗೆ ಡಿಸೈನ್ ಬರುತ್ತೆ, ಸಖತ್ ಆಗಿದೆ.
ಪ್ಯೂರ್ ಸ್ಟೀಲ್ ಸ್ಟೀಲ್ ಮೇಲೆ ವಿತ್ ಕೋಟಿ ಇದೆ ಪ್ಯೂರ್ ಸ್ಟೀಲ್ ಇರೋದ ಒಳಗಡೆ ಎಸ್ ನೋಡ ಸಕ್ಕದಾಗಿದೆ ಡಿಸೈನ್ ನೋಡ್ಬೋದು ತರ ಯೂನಿಕ್ ಆಗಿದೆ ಡಿಸೈನ್ ಟೇಬಲ್ ಮೇಲೆ ಇಟ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ಸುಮಾರು ಡಿಸೈನ್ ಬರುತ್ತೆ ಅಥವಾ ಒಂದೇ ಡಿಸೈನ್ ಹೇಗೆ ಅದು ಒಂದೇ ಡಿಸೈನ್ ಬರುತ್ತೆ ಫುಲ್ ಬ್ಲ್ಯಾಕ್ ಬರುತ್ತೆ ಫುಲ್ ಬ್ಲ್ಯಾಕ್ ಇದೆ ಅಲ್ವಾ ಲೋಕ ಓಕೆ ಇನ್ನು ಇದನ್ನ ಬಿಟ್ರೆ ಪ್ಲೇನ್ ಸ್ಟೀಲ್ ಗಳು ಸಿಗುತ್ತಲ್ವಾ ಪ್ಲೇನ್ ಸ್ಟೀಲ್ ಗಳು ತುಂಬಾ ವೆರೈಟಿ ಸಿಗುತ್ತೆ ಇದು ಸೂಪ್ ಬೌಲ್ ಇದೆ ನೋಡಿ ಸೇಮ್ ಪಿವಿಡಿ ಕೋಟೆಡು ಪ್ಯೂರ್ ಸ್ಟೀಲ್ ಸ್ಟೀಲ್ ಮೇಲೆ ಕೋಟೆಡಿದೆ ರೋಜ್ ಗೋಲ್ಡ್ ಆಮೇಲೆ ಗೋಲ್ಡ್ ಇದು ಕೂಡ ಅಷ್ಟೇ ಸಕ್ಕದಾಗಿದೆ ಇದೊಂಥರ ನೋಡಕ್ಕೆ ಬಾರಿ ದೊಡ್ಡ ಇದೆ ವೆಯ್ಟ್ ಇದೆ ಅಂತ ಅನಿಸ್ತಿದೆ ಬಾರಿ ಲೈಟ್ ವೆಯ್ಟ್ ಇದೆ ಹಾಗೆ ಮೆಟಲ್ ಕೂಡ ನೋಡಕ್ಕೆ ಬಾರಿ ಗಟ್ಟಿ ಇದೆ ಸಕ್ಕದಾಗಿದೆ ಇದರಲ್ಲಿ ಸೂಪ್ ಹಾಕೊಂಡು ಕುಡಿತಿದ್ರೆ ಇನ್ನು ಕುಡಿತಾನೆ ಇರೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇನ್ನೊಂದು ಬಿಟ್ಟರೆ ಗೋಲ್ಡ್ ಅಲ್ವಾ ಇದು ಗೋಲ್ಡ್ ಇದು ಅಷ್ಟೇ ಇದು ಸಕ್ಕದಾಗಿದೆ ಟೇಬಲ್ ಮೇಲೆ ಇಂಥ ಎಲ್ಲ ಒಂದೊಂದು ಇಟ್ಕೊಂಡ್ಬಿಟ್ರೆ ಸೆಟ್ಗಳನ್ನ ಟೇಬಲ್ ನೋಡಕ್ಕೆ ಯಾರು ಗೆಸ್ಟ್ ಬಂದ್ರೆ ಲುಕಿಂಗ್ ವೈಸ್ ಚೇಂಜ್ ಅಂಡ್ ಡಿಫ್ರೆಂಟ್ ಆರ್ಟ್ ಅಂದ್ರೆ ಟೇಬಲ್ ನ ಒಂಥರ ಲುಕ್ಕೆ ಚೇಂಜ್ ಮಾಡ್ಬಿಡ್ತಿತ್ತಾರಲ್ಲ ಇಟ್ಕೊಂಡ್ಬಿಟ್ರೆ ಟೇಬಲ್ ಮೇಲೆ ಅಂತ ಸಕ್ಕದಾಗಿದೆ ಇನ್ನು ಕಾಫಿ ಮಗ್ಸ್ ಇದಾವಲ್ಲ ವಿತ್ ಹ್ಯಾಂಡಲ್ ಇದು ಕಪ್ ಅಂಡ್ ಸಾಸರ್ ಇದೆ ನೋಡಿ ಸಾಸರ್ ನೋಡಿ ಯಾವ ರೀತಿ ಇದೆ ಸಾಸರ್ ಸಾಸರ್ ಸಕ್ಕದಾಗಿದೆ ಇದು ಕರೆಕ್ಟ್ ಕಪ್ ಕೂರಕ್ಕೆ ಜಾಗ ಸಕ್ಕದಾಗಿದೆ ಅಂಡ್ ಡಬಲ್ ವಾಲ್ ಇದೆ ನೋಡಿದ್ರೆ ವೆಯ್ಟ್ ಇದೆ ಅಂತ ಅನ್ಸತ್ತಲ್ವಾ ಬಟ್ ಏನು ವೆಯ್ಟ್ ಇಲ್ಲ ಟೀ ಹಾಕೊಂಡು ಕೂಡ ವೆಯ್ಟ್ ಆಗತ್ತೆ ಆ ತರದೆಲ್ಲ ಮೈಂಡ್ ಅಲ್ಲಿ ಇದ್ರೆ ತಗ್ಬಿಡಿ ರೋಸ್ ಗೋಲ್ಡನ್ ಇದೆ ಆಪ್ಷನ್ ಇದು ಕುಕ್ ವೇರ್ ಸರ್ಟ್ ಕುಕ್ ವೇರ್ ಸರ್ಟ್ ಕುಕ್ ಅಂಡ್ ಸರ್ವಿಂಗ್ ವಿತ್ ಕಾಪರ್ ಕೋಟೆಡ್ ವಿತ್ ಗ್ಲಾಸ್ ಲೀಡ್ ಸೇಮ್ ಡಿಟೋ ಮೇಲೆ ಇರೋದು ಸ್ಟೀಲ್ ಲೀಡ್ ಇದೆ ಇದು ಅಂದ್ರೆ ಗ್ಲಾಸ್ ಲೀಡ್ ಇದೆ ಓಕೆ ಇದು ಗ್ಲಾಸ್ ಲೀಡ್ ಹೀಟ್ ಏನಾಗಲ್ವಾ ಏನು ಆಗಲ್ಲ ಕುಕಿಂಗ್ ಮಾಡಬಹುದು ಸೇಮ್ ಡಿಟೋ ಇದು ಸ್ಟೀಲ್ ಸ್ಟೀಲ್ ಫುಲ್ ಸ್ಟೀಲ್ ಲೀಡ್ ಸ್ಟೀಲ್ ವಿತ್ ಗ್ಲಾಸ್ ಲೀಡ್ ಬೇಕಂದ್ರೆ ಅದನ್ನ ಸಿಗುತ್ತೆ ಅದನ್ನ ಬಿಟ್ರೆ ಇವೆಲ್ಲ ಇದನ್ನ ನೋಡಿ ಮಿನಿ ಕುಕ್ ಅಂಡ್ ಸರ್ವಿಂಗ್ ಇವು ಕುಕ್ ಅಂಡ್ ಸರ್ವಿಂಗ್ ಮಲ್ಟಿ ಪರ್ಪಸ್ ಆಲ್ಮೋಸ್ಟ್ ಇಲ್ಲಿ ಇರೋವೆಲ್ಲ ಒಂಥರ ಹೆಮ್ಮರ್ ಡಿಸೈನ್ ಸೈಡ್ ಕಾಪರ್ ಕೋಟೆಡ್ ಹೆವಿ ಗೇಜ್ ಕುಕಿಂಗ್ ಮಾಡಬಹುದು ಸರ್ವಿಂಗ್ ಆಗುತ್ತೆ ಇವೆಲ್ಲ ಇದಕ್ಕೆಲ್ಲ ಆಗಲ್ಲ ಇಂಡಕ್ಷನ್ ಕುಕ್ಕಿಗೆಲ್ಲ ಆಗಲ್ಲ ಕಾಪರ್ ಕೋಟಿಂಗ್ ಇದ್ರೆ ಇಂಡಕ್ಷನ್ ಗೆ ಆಗಲ್ಲ ಬಕೆಟ್ ಸರ್ವಿಂಗ್ ಬಕೆಟ್ ಮಿನಿ ಇದರಲ್ಲೇ ಸುಮಾರು ವೆರೈಟೀಸ್ ಇದಾವಲ್ಲ ಅದರಲ್ಲಿ ವೆರೈಟಿ ಅಂದ್ರೆ ನೋಡಿ ಶವರ್ ಡಿಸೈನ್ ಇದೆ ಶವರ್ ಡಿಸೈನ್ ಇದೆ ಸೇಮ್ ಡಿಟೋ ಅಲ್ಲಿ ಪ್ಲೇನ್ ಆಮೇಲೆ ಹೆಮ್ಮರ್ ಡಿಸೈನ್ ಇದೆ ಅದರಲ್ಲಿ ಸೈಜ್ ಗಳು ತುಂಬಾ ಸಿಗತ್ತಲ್ವಾ ತ್ರೀ ಸೈಜಸ್ ಬರುತ್ತೆ ನೋಡಿ ಇವೆಲ್ಲ ಹೋಟ್ಲಿಗೆ ಮತ್ತೆ ದೊಡ್ಡ ದೊಡ್ಡ ಮನೆಗಳಿಗೆಲ್ಲ ಒಳ್ಳೆ ಯೂಸ್ ಆಗುತ್ತೆ ತಗೊಂಡೋಗಿ ಸರ್ವ್ ಮಾಡ್ಕೊಳಕ್ಕೆ ಜಾಸ್ತಿ ಅಂದ್ರೆ ಇವಾಗ ಹೋಟೆಲ್ ಅಂದ್ರೆ ಹೋಟೆಲ್ ಪರ್ಪಸ್ ಅಂದ್ರೆ ವಿತ್ ಕಾಪರ್ ಕೋಟೆಡ್ ತಗೊಳ್ತಾ ಇದ್ದೆ ವಿತ್ ಡಬಲ್ ವಾಲ್ ಅದು ಬರುತ್ತೆ ಕಮರ್ಷಿಯಲ್ ಯೂಸ್ ಗೆ ಇದು ಅಂದ್ರೆ ಸಿಂಗಲ್ ವಾಲ್ ಮನೆಗೆ ಜಾಸ್ತಿ ಯೂಸ್ ಆಗುತ್ತೆ ಇದೊಂದು ಬಿಟ್ರೆ ಇಲ್ಲಿ ಫುಲ್ ಸ್ಟೋರೇಜ್ ಬಾಕ್ಸ್ ಗಳು ಇಟ್ಟಿದ್ದಾರೆ ನೋಡಬಹುದು ಬೇರೆ 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 ತರ ಸ್ಟೋರೇಜ್ ಬಾಕ್ಸ್ ಜಾಸ್ತಿ ಎನಿಥಿಂಗ್ ಸ್ಟೋರೇಜ್ ಮಾಡ್ಕೊಳಕ್ಕೆ ಬೇಕು ಅಂದ್ರೆ ಸ್ಕ್ವೇರ್ ಶೇಪ್ ಇನ್ನ ರೌಂಡ್ ಶೇಪ್ ಸಿಗುತ್ತೆ ಇನ್ನ ಒಂದು ಇದು ಅಂದ್ರೆ ಸ್ಮಾರ್ಟ್ ಡಿಸೈನ್ ಇದೆ ಸ್ಮಾರ್ಟ್ ಡಿಸೈನ್ ಇದೆ ಟೈಪ್ ಇದು ಎಷ್ಟು ಕಿಲೋದು ಇದು 8 ಕೆಜಿ 4 ಕೆಜಿ 8 ಕೆಜಿ 12 ಕೆಜಿ 16 ಕೆಜಿ ಅಂಡ್ 20 ಕೆಜಿ 20 ಕೆಜಿ ತನಕ ಸಿಗುತ್ತೆ ಸ್ಟೋರೇಜ್ 20 ಕೆಜಿ ಇದು ಅಂದ್ರೆ ವಿತೌಟ್ ಟ್ರಾಲಿ 20 ತನಕ 25 50 ಅದು ಇದೆ ಮೇಲೆ ಅಫಿಷಿಯಲ್ ಅಲ್ಲಿ ವೆರೈಟಿ ಇದೆ ನಾನು ತೋರಿಸ್ತೀನಿ ಅಲ್ಲಿ ಇನ್ನು ಇವು ರೌಂಡ್ ಇದರಲ್ಲಿ ಇಷ್ಟು ಇದಾವಲ್ವಾ ಇದು ಡಬಲ್ ಹ್ಯಾಂಡಲ್ ಬರುತ್ತೆ ಆಮೇಲೆ ಟೈಟ್ ಲೀಡ್ ನೋಡಬಹುದು ಎಷ್ಟು ಟೈಟ್ ಇದೆ ಅಂತೇಳಿ ನೋಡಿ ಅಬ್ಬಾ ಇವಾಗ ತಪ್ಪು ಹೆಚ್ಚು ಸಕ ಟೈಟ್ ಇದೆ ಇದು ಇದು ಹಾಕಿಟ್ರೆ ಗಾಳಿ ಹೋಗುತ್ತೆ ಆ ತರದೆಲ್ಲ ಏನು ಇರಲ್ಲ ಚೆನ್ನಾಗಿದೆ ಇದೊಂಥರ ಇದು ಎಷ್ಟು ಕಿಲೋ ತನಕ ಸಿಗತ್ತೆ ಇದು ಅದು ಹೋಲ್ ಸೈಜಸ್ ಇದೆ 20 ಕೆಜಿ ತನಕ ಸಿಗುತ್ತೆ ಇಲ್ಲಿ ನೋಡ್ರಿ ಹೇಗಿದೆ ಡಿಸೈನ್ ಇವು ಏನಿರೋದು ಇದು ವಾಟರ್ ಸ್ಟೋರೇಜ್ ವಾಟರ್ ಸ್ಟೋರೇಜ್ ಯಾವ ಮೆಟಲ್ ಇದು ಪ್ಯೂರ್ ಕಾಪರ್ ಇದೆ ಪ್ಯೂರ್ ಕಾಪರ್ ಪ್ಯೂರ್ ಕಾಪರ್ ಮೊದಲು ಬಾಟಲ್ ನಡೀತಾ ಇತ್ತು ಗ್ಲಾಸು ಜಗ್ಗು ಅದು ಎಲ್ಲ ಬಂದಿದೆ ಬಟ್ ಇವಾಗ ಬಂದಿದೆ ಫುಲ್ ಕಾಪರ್ ಟ್ಯಾಂಕ್ ಒಳಗಡೆ ನೋಡಿದ್ರೆ ಗೊತ್ತಾಯ್ತು ನಾ ಹೊರಗಡೆ ಯಾವ್ದೋ ಫ್ಯಾನ್ಸಿ ಇದಿರ್ಬೋದು ಸ್ಟೀಲ್ ಇಂದ ಏನೋ ಒಂಥರ ಕಲರ್ ಅಂತ ನೋಡಿದೆ ಬಟ್ ಒಳಗಡೆ ನೋಡಿ ಫುಲ್ ಕಾಪರ್ ಇದೆ ಸಕ್ಕದಾಗಿದೆ ಇವಾಗಂತೂ ಎಲ್ಲ ಕಾಪರ್ ವಾಟರ್ ಕಾಪರ್ ವಾಟರ್ ಅಂತಾರೆ ಕರೆಕ್ಟ್ ಆಗಿದೆ ಇದಂತೂ ಕಿಚನ್ ಗೆ ಇಕ್ಕಿದ್ರೆ ಈಸಿ ಟೇಪ್ ಕೊಟ್ಟಿದ್ದಾರೆ ಇವು ಕಲರ್ ಗಿಲ್ಲರ್ ಏನಾಗಲ್ವಾ ತೊಳೆದ್ರೆ ಏನು ಆಗಲ್ಲ ಏನಾಗಲ್ಲ ಇನ್ನ ಸೈಜಸ್ ಇದೆ ನೋಡಿ 14 ಲೀಟರ್ 11 ಲೀಟರ್ ಅಂಡ್ 5 ಲೀಟರ್ ನೋಡಿ ಕಲರ್ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಮೇಲೆ ಕಿಚನ್ ಅಲ್ಲಿ ಸ್ಲೇಬ್ ಇರುತ್ತೆ ಫ್ಲೈಟ್ ಅದರ ಫಿನಿಶಿಂಗ್ ನಾನು ಅದೇ ಇದನ್ನ ನೋಡಿನ ಏನೋ ಬೇರೆ ಮೆಟಲ್ ಇರ್ಬೇಕೇನೋ ಅಂತ ಅನ್ಕೊಂಡೆ ಬಟ್ ಒಳಗಡೆ ಕಾಪರ್ ಇದು ಕಾಪರ್ ಏನಾ ಅದು ಕಾಪರ್ ವಿತ್ ಸಿಟ್ರಸ್ ಡಿಸೈನ್ ಲೈನಿಂಗ್ ಡಿಸೈನ್ ಅದಕ್ಕೆ ಹೇಳ್ತೀವಿ ನಾವು ಸಿಟ್ರಸ್ ಇದು ದೊಡ್ಡ ಒಂದು ಬಾಕ್ಸ್ ಇದು ಸ್ಟೋರೇಜ್ ಬಾಕ್ಸ್ ಅಲ್ವಾ ಏನ್ ಬಾಕ್ಸ್ ಅದು ಇದು ಸ್ಟೋರೇಜ್ ಬಾಕ್ಸ್ ಇಲ್ಲ ಇದು ಅಂದ್ರೆ ಹಾಟ್ ಬಾಕ್ಸ್ ಕೇಸ್ ರೋಲ್ ಇದೆ ಕೇಸ್ ರೋಲ್ ಓಕೆ ಇದು ಹೋಟೆಲ್ ಎಲ್ಲ ಇಟ್ಟಿರ್ತಲ್ಲ ದೊಡ್ಡ ದೊಡ್ಡ ಇದಲ್ಲೆಲ್ಲ ಕ್ಯಾಂಟ್ರಿಂಗ್ ಅಲ್ಲೆಲ್ಲ ಆ ಟೈಪ್ ಇನಲ್ವ ಇದು ಆ ಟೈಪ್ ಸೇಮ್ ಕಾನ್ಸೆಪ್ಟ್ ಇವಾಗ ಮನೆಗೆ ಯೂಸ್ ಮಾಡ್ಕೊಳ್ಳೋದು ಮನೆಗೆ ಯೂಸ್ ಮಾಡಕ್ಕೆ ಓಕೆ ವಿತ್ ಇಷ್ಟೇನ್ ಬರುತ್ತೆ ನೋಡಿ ಅದ್ರಲ್ಲಿ ನಾನೇ ಕಾಣ್ತಾ ಇದ್ದೀನಿ ಅಷ್ಟು ಕ್ಲೀನ್ ಆಗಿ ಇದೆ ಈ ಕಡೆಯಿಂದ ಕ್ಯಾಮ್ರಾದಲ್ಲಿ ಡಿಸೈನ್ ಅಷ್ಟೇ ಅದ್ರ ಮೇಲೆ ಗೋಲ್ಡ್ ಇಂದ ಡಿಸೈನ್ ಹಾಕ್ಯಾರ ಗೋಲ್ಡ್ ಡಿಸೈನ್ ಇದೆ ಯಾವಾಗ್ಲೇ ಹೋಗಲ್ಲ ಉಜ್ಜಿದ್ರೆ ಹೋಗಲ್ಲ ಪರ್ಮನೆಂಟ್ ಡಿಸೈನ್ ಇದೆ ಇನ್ನು ಇವು ಲೋಟಗಳು ಗೊತ್ತಲ್ಲ ಸಕ್ಕದಾಗಿದೆ ಕಾಪರ್ ವಿತ್ ಸ್ಟೀಲ್ ಕಪ್ಸ್ ಇದೆ ಬ್ಲಾಕ್ ಕಪ್ ಇವೆಲ್ಲ ಸ್ಟೋರೇಜ್ ಬಾಕ್ಸ್ ಗಳಲ್ವಾ ಅದು ಸ್ಟೋರೇಜ್ ಬಾಕ್ಸ್ ಪ್ಯೂರ್ ಸ್ಟೀಲ್ ಸ್ಟೀಲ್ ಮೇಲೆ ಕೊಟ್ಟಿಡು ಇವಾಗ ಟ್ಯಾಂಕ್ ನೋಡಿದ್ರ ನೋಡಿ ಪ್ಲಾಸ್ಟಿಕ್ ಅನ್ಕೊಂಬೇಡಿ ಸ್ಟೀಲ್ ಏನಕ್ಕಂದ್ರೆ ಪೈಂಟ್ ಅಲ್ಲಿ ಆಗಿ ನೋಡಿ ಪ್ಲಾಸ್ಟಿಕ್ ಇರ್ಬೋದು ಅಂತ ಅನ್ಕೊಬಹುದು ಅದನ್ನ ಬಿಟ್ರೆ ಇವೆಲ್ಲ ಸ್ಟೋರೇಜ್ ಬಾಕ್ಸ್ ಗಳು ಇದು ನೋಡಿ ನವಿಲ್ ಇದ್ರ ಪಕ್ಕ ನವಿಲ್ ಡಿಸೈನ್ ಅಲ್ಲಿ ಇದೇನೋ ಬ್ಲಾಕ್ ಕೂಡ ಇದೆ ಸರ್ ಅದೇನದು ಪಾತ್ರೆ ಅದು ಪಾತ್ರೆ ಇಲ್ಲ ಇದು ಕೆಸರೋಲ್ ಇದೆ ಕೆಸರೋಲ್ ವೆರೈಟಿ ಪ್ಯೂರ್ ಸ್ಟೀಲ್ ಸ್ಟೀಲ್ ಮೇಲೆ ಕೊಟ್ಟಿಡಿದೆ ಹಾಟ್ ಬಾಕ್ಸ್ ಎಸ್ ಹಾಟ್ ಬಾಕ್ಸ್ ಇದೆ ವಾವ್ ನಾನು ಇದೆಲ್ಲ ಪಾತ್ರೆ ಯಾರಪ್ಪ ಇದು ಅಡಿಗೆ ಮಾಡಕ್ಕೆ ಅಂತ ಅಥವಾ ಸ್ಟೋರೇಜ್ ಬಾಕ್ಸ್ ಅಂತ ಅನ್ಕೊಂಡೆ ಕುಕ್ ಅಂಡ್ ಸರ್ವಿಂದು ಬಟ್ ಇದು ಹಾಟ್ ಬಾಕ್ಸ್ ಅಂತ ಸಕ್ಕತ್ತಾಗಿದೆ ನೋಡಿ ಡಿಸೈನ್ ಅಂತೂ ಸಕ್ಕತ್ತಾಗಿದೆ ಲಾಸ್ಟ್ ಟೈಮ್ ಬಾರಿ
ವಿತ್ ಲೇಸರ್ ಎಚಿಂಗ್ ಬರುತ್ತೆ ವಿತ್ ಲೀಡ್ ಆಮೇಲೆ ಹಂಡಿ ಶೇಪ್ ಹಂಡಿ ಶೇಪ್ ಹೌದು ಅದರಲ್ಲಿ ಸೈಜಸ್ ಸಿಗುತ್ತೆ ಇಲ್ಲಿ ನೋಡ್ರಿ ಬಂಗಾರ ಬಂಗಾರ ಎತ್ಕೊಂಡು ಹೋಗೋಣ ಇದೇನಿದು ಇದು ಅಂದ್ರೆ ಅದೊಂದು ಕ್ಯಾಸರೋಲ್ ಇದೆ ಇದು ಕ್ಯಾಸರೋಲ್ ಎಸ್ ಗೋಲ್ಡ್ ಕೋಟ್ ಆಮೇಲೆ ಟೈಟ್ ಲೀಡ್ ಅದೇ ಎಳೆಯಕ್ಕೆ ನೋಡಿದೆ ಬಾರಿ ಟೈಟ್ ಇತ್ತು ಸೇಮ್ ಡಿಟೋ ಅಲ್ಲಿ ಡಿಫ್ರೆಂಟ್ ಡಿಸೈನ್ ಬೇಕು ಅಂದ್ರೆ ಈ ಟೈಪ್ ಸಣ್ಣ ಇದು ಬೇರೆ ಡಿಸೈನ್ ಅಲ್ವಾ ಅದು ಬೇರೆ ಡಿಸೈನ್ ಪ್ಯೂರ್ ಸ್ಟೀಲ್ ಇದೆ ಇದೆಲ್ಲ ಏನಾಗಲ್ಲ ಏನು ಆಗಲ್ಲ ಸಿಕ್ಕರೆ ಸ್ಕ್ರಬರ್ ಮಾಡಿದ್ರೆ ಸ್ಕ್ರಬ್ ಮಾಡಿದ್ರೆ ಸ್ಕ್ರಬರ್ ಅಂತೂ ಯೂಸ್ ಮಾಡಲೇಬಾರದು ನೋಡ್ರಿ ಗೋಲ್ಡ್ ತಟ್ಟೆ ಹಿಂದೆ ನೋಡಿದ್ರೆ ಪ್ಯೂರ್ ಸ್ಟೀಲ್ ಇದೆ ಇದು ನೋಡಿ 2 ಇನ್ 1 ಹಿಂಗಡೆ ಬೆಳ್ಳಿ ಮುಂದಡೆ ಚಿನ್ನ ಹೇಗಿದೆ ಅಂತ ಹೇಳಿ ಸಕ್ಕತ್ತಾಗಿದೆ ಇದಂತೂ ಯಾರು ಬೇಕಂದ್ರೆ ಮನೆ ತಗೊಂಡು ಹೋಗಿ ಚಿನ್ನ ತಟ್ಟೆ ಊಟ ಮಾಡ್ತೀನಿ ಅಂತ ಹೇಳಕ್ಕೆ ಯಾರಿಗಾರು ವಿಡಿಯೋ ಕಾಲ್ ಮಾಡಿ ತೋರಿಸಿ ಚಿನ್ನ ತಟ್ಟೆ ಊಟ ಮಾಡ್ತೀನಿ ಅಂತ ಹೇಳಿ ಎಲ್ಲ ನಂಬ್ತಾರೆ ಆಗಿದೆ ಇದಂತೂ 4 ಕಂಪಾರ್ಟ್ಮೆಂಟ್ ಪ್ಲಸ್ 1 ರೆಕ್ಟಾಂಗಲ್ ಶೇಪ್ ಬರುತ್ತೆ ಕಂಪಾರ್ಟ್ಮೆಂಟ್ ಇದೆ ಬಿಟ್ರೆ ಇವೆಲ್ಲ ಹಾಟ್ ಬಾಕ್ಸ್ ಗಳಲ್ವಾ ಓಕೆ ಇಲ್ಲಿ ನೋಡಬಹುದು ಇನ್ ಬಿಟ್ರೆ ಇಲ್ಲಿ ಕಾಪರ್ ಇಂದ ಸರ್ವಿಂಗ್ ಪಾತ್ರೆಗಳು ಇಲ್ಲಿ ಸರ್ವ್ ಪಾತ್ರೆಗಳು ಇದು ಕುಕ್ ಅಂಡ್ ಸರ್ವಿಂಗ್ ಸ್ಟೀಲ್ ಎವರಿ ಓಕೆ ಸ್ಟೀಲ್ ಮತ್ತೆ ಕಾಪರ್ ಎರಡು ಇದೆ ಇದು ಹೆಮ್ಮರ್ ಡಿಸೈನ್ ಕ್ಯಾಸರೋಲ್ ಇವಾಗ ನಾನು ತೋರಿಸಿದ್ದೀನಿ ಗೋಲ್ಡ್ ಸೇಮ್ ಡಿಟೋಲಿ ಫುಲ್ ಸ್ಟೀಲ್ ಅದು ಚಿನ್ನ ಇದು ಬೆಳ್ಳಿ ಹೇಗಿದೆ ನೋಡ್ರಿ ಸಕ್ಕತ್ತಾಗಿ ಇವಾಗ ನಾನು ತಟ್ಟೆ ಅದು ಅಲ್ಲ ಕಾನ್ಸೆಪ್ಟ್ ನೋಡಿದಿರ ನೀವು ಹೆಮ್ಮರ್ ಡಿಸೈನ್ ಹೆಮ್ಮರ್ ಡಿಸೈನ್ ಅಲ್ಲಿ ಸೇಮ್ ಮ್ಯಾಚಿಂಗ್ ಮಾಡಬೇಕು ಅಂದ್ರೆ ಫುಲ್ ಕಿಚನ್ ಹೆಮ್ಮರ್ ಡಿಸೈನ್ ಹಾಕ್ಬಿಡ್ತೀನಿ ಇನ್ನು ಇಲ್ಲಿ ಇಷ್ಟೆಲ್ಲ ಬಿಟ್ರೆ ಇಲ್ಲಿ ಇಲ್ಲಿ ಕಾಣೋದಿಂದ ಮಸಾಲಾ ಬಾಕ್ಸ್ ಬೇರೆ ಬೇರೆ ತರ ಮಸಾಲಾ ಬಾಕ್ಸ್ ರೌಂಡ್ ಗಿಂತ ಡಿಫರೆಂಟ್ ಓನ್ ಸ್ಕ್ವೇರ್ ಶೇಪ್ ರೆಕ್ಟಾಂಗಲ್ ಶೇಪ್ 6 ಕಂಪಾರ್ಟ್ಮೆಂಟ್ ಅಂಡ್ 9 ಕಂಪಾರ್ಟ್ಮೆಂಟ್ ಬರುತ್ತೆ ವಿತ್ ಸೀ ಥ್ರೂ ಟ್ರಾನ್ಸ್ಪರೆಂಟ್ ಲೀಡ್ ಇದೆ ಅನ್ಬ್ರೇಕೇಬಲ್ ಲೀಡ್ ಸೋ ಇದೆಲ್ಲ ಒಳ್ಳೆ ಇದೆ ಅಂದ್ರೆ ಹೊರಗಡೆ ನಮ್ಮ ಮಸಾಲಾ ಯಾವ್ದು ಇದೆ ಅಂತ ಗೊತ್ತಾಗುತ್ತೆ ಅಂಡ್ ಗ್ಲಾಸ್ ಕೂಡ ಅಷ್ಟೇ ಕೈ ತಾರಿ ಬಿದ್ದೋಯ್ತನೆ ಹೊರದೋಗೋ ಇದೆಲ್ಲ ಇಲ್ಲ ಡೈಮಂಡ್ ಶೇಪ್ ಆಮೇಲೆ ಸ್ಕ್ವೇರ್ ಶೇಪ್ ಸಿಂಪಲ್ ಪ್ಲೇನ್ ಬೇಕಂದ್ರೆ ವಿತ್ ಸೀ ಥ್ರೂ ಸಿಂಪಲ್ ಪ್ಲೇನ್ ಸೀ ಥ್ರೂ ಸಿಂಪಲ್ ಪ್ಲೇನ್ ಇದೆ ಡಿಸೈನ್ ಬೇಕಂದ್ರೆ ಡಿಸೈನ್ ಗಳು ಸಿಗುತ್ತೆ ನೋಡಿ ಸ್ಕ್ವೇರ್ ಶೇಪ್ ಡೈಮಂಡ್ ಶೇಪ್ ಆಮೇಲೆ ಲೇಸರ್ ಎಚಿಂಗ್ ಬರುತ್ತೆ ಫುಲ್ ಡಿಸೈನ್ ಫುಲ್ ಡಿಸೈನ್ ಸೊ ಡಿಸೈನ್ ಹೇಗೆ ಕಾಣ್ತೀಯ ಅಂತ ಹೇಳ್ಕೊಂಡು ತಕ್ಕದಾಗಿದೆ ಇಲ್ಲಿ ನೋಡಿ ಡಿಸೈನು ಸೇಮ್ ಡಿಸೈನು ಸೈಡಲ್ಲಿ ಕೂಡ ಇದೆ ಪ್ಲಸ್ ವಿತ್ ಪ್ಲೇಟ್ ಬರುತ್ತೆ ಅಂದ್ರೆ ಮಿಕ್ಸ್ ಆಗಬಾರ್ದು ಮಿಕ್ಸ್ ಆಗಬಾರ್ದು ಒಳಗಡೆ ಅಂದ್ರೆ 7 ಕಂಪಾರ್ಟ್ಮೆಂಟ್ ಇಲ್ಲಿ ಉಲ್ಟಾ ಪಲ್ಟಾ ಮಾಡಿದಾಗ ಮಿಕ್ಸ್ ಆಗಬಾರ್ದು ಅಂತ ಹೇಳ್ಕೊಂಡು ಟೈಟ್ ಆಗೋಸ್ಕರ ಅದರ ಮೇಲೆ ಪ್ಲೇಟ್ ಕೂಡ ಇದೆ ಇವೆಲ್ಲ ಕುಕ್ಕರ್ ಗಳಲ್ವಾ ಈ ತರ ಕುಕ್ಕರ್ ಇದೆ ನಾನು ನೋಡಿ ನಮ್ಮ ಮನೆಯಲ್ಲಿ ಒಂದೇ ತರ ಕುಕ್ಕರ್ ಅಮ್ಮ ಅನ್ನ ಮಾಡಕ್ಕಂತ ಒಂದು ಕುಕ್ಕರ್ ಇರ್ತಾಳ ಅಂದೆ ಇಲ್ಲಿ ನೋಡಿ ಯಾವ್ಯಾವ ತರ ಕುಕ್ಕರ್ ಗಳಿದೆ ಅಂತ ಓಕೆ ಇದ್ರ ಬಗ್ಗೆ ಅಂತ ಹೇಳ್ತಾರೆ ಯಾವ್ಯಾವ ತರ ಕುಕ್ಕರ್ ಇದೆ ಏನೇನು ಅಂತ ಹೇಳಿ ಕುಕ್ಕರ್ ಅಂದ್ರೆ ಕುಕ್ಕರ್ ಅಲ್ಲಿ ಆಲ್ ರೇಂಜ್ ಸಿಗುತ್ತೆ ಪ್ಲಸ್ ಓನ್ಲಿ 4 ಬ್ರಾಂಡೆಡ್ ಐಟಮ್ ಸಿಗುತ್ತೆ ಇದು ಯಾವ್ಯಾವ ತರ ಇದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಯಾವ್ದಾರು ಅಂತ ಹೇಳಿ ಇವಾಗ ಇದು ಟ್ರೈಪ್ಲೇ ಮೆಟೀರಿಯಲ್ ಇದೆ ಓಕೆ ಇದು ಸ್ಟೀಲ್ ಮೆಟೀರಿಯಲ್ ಇದೆ ಓಕೆ ಇದು ಎನೋಡೈಸ್ ಇದೆ ಇದು ಅಲ್ಯೂಮಿನಿಯಂ ಇದೆ ಇದು ಕುಕ್ ಅಂಡ್ ಸರ್ವಿಂಗ್ ತುಂಬಾ ಕೇಳಿದೆ ಇಡ್ಲಿ ಬಾಕ್ಸ್ ಅಂತ ಹೇಳ್ತಾ ಇದ್ರಿ ಇಡ್ಲಿ ಬಾಕ್ಸ್ ಗಳು ಹಾಕಿದಾವೆ ಸ್ಕ್ವೇರ್ ಇಡ್ಲಿ ಕುಕ್ಕರ್ ಪ್ಯೂರ್ ಸ್ಟೀಲ್ ಪ್ಯೂರ್ ಸ್ಟೀಲ್ ಸ್ಕ್ವೇರ್ ಶೇಪ್ ಇರುತ್ತೆ ಒಂದರಲ್ಲಿ ಇದು 24 ಇಡ್ಲಿ ಇದೆ 24 ಇಡ್ಲಿ ಸೇಮ್ ಡಿಟೋ ಅಲ್ಲಿ ಇದು 16 ಇಡ್ಲಿ ಸ್ಮಾಲ್ ಸೈಜ್ ಅಂಡ್ ಬಿಗ್ ಸೈಜ್ ಅದು ಅಂದ್ರೆ ರೆಗ್ಯುಲರ್ ಇಡ್ಲಿಕ್ಕಿಂತ ಇದರದು ಇಡ್ಲಿ ಅಂದ್ರೆ ದೊಡ್ಡದು ಇದೆ ಪ್ಲಸ್ ಅದು ಗೇಜ್ ಅಲ್ಲಿ ಹೆವಿ ಬರುತ್ತೆ ನೋಡಿ ಗ್ಯಾಸ್ ಅಂಡ್ ಇಂಡಕ್ಷನ್ ಬೆಂಡ್ ಆಗ್ತಿಲ್ಲ ಇದು ಗ್ಯಾಸ್ ಅಂಡ್ ಇಂಡಕ್ಷನ್ ಎರಡು ಗ್ಯಾಸ್ ಅಂಡ್ ಇಂಡಕ್ಷನ್ 2 ಇನ್ 1 ಇದೆ ಸೇಮ್ ಡಿಟೋ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಪೇರ್ ಎನಿಥಿಂಗ್ ಬೇಕು ಅಂದ್ರೆ ಅದೇ ಒಂದೇ ಕುಕ್ಕರ್ ಜೊತೆಗೆ ಬಟನ್ ಇಡ್ಲಿ ಪ್ಲಸ್ ತಟ್ಟೆ ಇಡ್ಲಿ ಇದು ಬಟನ್ ಇಡ್ಲಿ ಇದೆ ಇದು ತಟ್ಟೆ ಇಡ್ಲಿ ಒಂದಲ್ಲಿ ಒಂದು ತಟ್ಟೆ ಇಡ್ಲಿ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಮನೆಗೆ ಸಾಕು ಒಂದಲ್ಲಿಗೆ ಏನು ಬಟನ್ ಇಡ್ಲಿ ಸಣ್ಣ ಸಣ್ಣ ಇಡ್ಲಿ ಬೇಕಾದ್ರೆ ಸಣ್ಣ ಸಣ್ಣ ಇಡ್ಲಿಗಳು ಆಮೇಲೆ ನಾರ್ಮಲ್ ಇಡ್ಲಿ ಕುಕ್ಕರ್ ಎನಿಥಿಂಗ್ ನಿಮಗೆ ಬೇಕು ಅಂದ್ರೆ ಇಲ್ಲಿ ಇದೆ ನೋಡಿ ನಾರ್ಮಲ್ ಇಡ್ಲಿ ಕುಕ್ಕರ್ ಪರ್ ಪ್ಲೇಟ್ ಮೇಲೆ ನೋಬ್ ಬರುತ್ತೆ ನೋಬ್ ಬರುತ್ತೆ ಈಸಿ ನಿಮಗೆ ಆರಾಮಾಗುತ್ತೆ ಸೇಮ್ ಡಿಟೋಲಿ ನಾವು ಒಂದು ಪ್ಯಾಟರ್ನ್ ಇದು ಬರುತ್ತೆ ಮಲ್ಟಿ ಕಡಾಯಿ 3 in 1 ಸ್ಟೀಮರು ಇಡ್ಲಿ ಕಡಾಯಿ 3 in 1 ಎಲ್ಲ ತರನು ಯೂಸ್ ಮಾಡ್ಬೋದು ಪಾತ್ರೆ ತರಕಾರಿ ತೊಳೆದು ತರಕಾರಿ ಹಾಕಿರೋಕ್ಕೂ ಆಗತ್ತೆ ಅಲ್ಲಿ ಸಕ್ಕತ್ತಾಗಿದೆ ಇದಂತ ಫ್ಯಾನ್ಸ್ ಗಳಿದಾವೆ ಬೇರೆ ಬೇರೆ ತರ ಫ್ಯಾನ್ಸ್ ಕಾಸ್ಟ್ ಐರನ್ ತವ ಇವಾಗ ಜನ ಹೇಳ್ತಾರೆ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂದ್ರೆ ಮೆನ್ ಆಫ್ ಕಾಸ್ಟ್ ಐರನ್ ನಾನ್ ಸ್ಟಿಕ್ ಇಲ್ಲ ಇದು ಎನೋಡೈಸ್ ಇದೆ ಚಪಾತಿಗೆ ಚಪಾತಿಗೆ ಇನ್ನು ಅದನ್ನ ಬಿಟ್ರೆ ಪಡ್ಡು ಸೆಟ್ ಪಡ್ಡು ಸೆಟ್ ಇದೆ ಇದು 9 ಪೀಟ್ಸ್ ಇದೆ ಹಿಂದೆ ಇರೋದು 12 ಪೀಟ್ಸ್ ಬರುತ್ತೆ 12 ಪೀಟ್ಸ್ ಬರುತ್ತೆ ಯಾವ ತರ ಇದೆ ನೋಡಿ ಯಾವ ಪಾತ್ರೆ ಏನು ಅಂತಾನೆ ಗೊತ್ತಾಗಲ್ಲ ಇನ್ ನೋಡಿ ತಾಲಿ ಸೆಟ್ ತಕ್ಕದಾಗಿದೆ ಲಾಸ್ಟ್ ಇದೇ ಸೆಟ್ ಬಾರಿ ಇಷ್ಟ ಆಗಿದೆ ಮರದ ತಾಲಿ ಸೆಟ್ ಆಮೇಲೆ ಇನ್ನೊಂದು ಇದು ಅಂದ್ರೆ ಹೊಸ ಬಂದಿದೆ ನೋಡಿ ಪ್ಯೂರ್ ಕಂಚ್ ಪ್ಯೂರ್ ಕಂಚಿಂದು ಇದೆ ಅದು ಕ್ವಾಲಿಟಿ ವೆಯ್ಟ್ ಗೇಜು ವಿತ್ ಲೇಸರ್ ಎಚಿಂಗ್ ಡಿಸೈನ್ ಬಂದಿದೆ ನೋಡಿ ಇದು ವೆಯ್ಟ್ ಕೂಡ ಇದೆ ಏನಕ್ಕಂದ್ರೆ ಕಂಚ್ ಅಲ್ವಾ ಕಂಚ್ ಸ್ವಲ್ಪ ವೆಯ್ಟ್ ಇರುತ್ತೆ ಹಂಗೆ ಗೇಜ್ ನೋಡ್ಬೋದು ಗೇಜ್ ಕೂಡ ದಪ್ಪ ಇದಲ್ವಾ ಹಾಗಾಗಿ ವೆಯ್ಟ್ ಇರುತ್ತೆ ನೋಡಿ ಫುಲ್ ಸೆಟ್ಟಿಗೂ ಲೇಸರ್ ಹಚ್ಚಿಂಗ್ ಆಗಿದೆ ಸಕ್ಕದಾಗಿದೆ ಸ್ಪೂನ್ ಕೂಡ ಅಷ್ಟೇ ಹೇಗೆ ನೋಡಿ ಚೆಸ್ ಆಡ್ಬೋದು ಸ್ಪೂನ್ ಒಳಗಡೆ ಆಗಿದೆ ಪಾತ್ರೆಗಳು ಆಮೇಲೆ ಕ್ಯಾನ್ಸ್ ಗಳಿದಾವೆ ಮಿಲ್ಕ್ ಕ್ಯಾನ್ಸ್ ಆ ಟೈಪ್ ಎಣ್ಣೆ ಹಾಕಿಡಕ್ಕೆಲ್ಲ ಇನ್ನೊಂದು ಹೊಸ ಬಂದಿದೆ ಐಟಮ್ ಪ್ಯೂರ್ ಬ್ರಾಸ್ ಪ್ಯೂರ್ ಬ್ರಾಸ್ ಎಂದು ವಿತ್ ಕ್ಲೈ ಆಗಿ ಇರೋದಿದೆ ಕಂಪ್ನಿ ಅದಕ್ಕೆ ವಾಷಿಂಗ್ ಪೌಡರ್ ಕೊಡ್ತಾ ಇದ್ದಾರೆ ವಾಷಿಂಗ್ ಪೌಡರ್ ಇರೋ ಸೈಜ್ ಗಳಿದಾವ ಸೈಜ್ ಇದೆ 3 ಸೈಜಸ್ ಇದೆ ನೋಡಿ ಡೈನಿಂಗ್ ಟೇಬಲ್ ಅಲ್ಲಿ ಸರ್ವಿಂಗ್ ಮಾಡ್ಕೊಳಕ್ಕೆ ಸಖತ್ ಆಗಿದೆ ಇನ್ನು ಅದನ್ನ ಬಿಟ್ರೆ ಇಲ್ಲಿ ಇವೆಲ್ಲ ಸರ್ವ್ ಐಟಮ್ಸ್ ಅಲ್ವಾ ಓಲ್ ಹೆಮ್ಮಡ್ ರೇಂಜ್ ಹೆಮ್ಮಡ್ ರೇಂಜ್ ಇಂದ ಎಲ್ಲ ಸರ್ವ್ ಐಟಮ್ಸ್ ಇನ್ನು ಅದನ್ನ ಬಿಟ್ರೆ ಲಾಸ್ಟ್ ಟೈಮೇ ತೋರಿಸಿದಲ್ಲ ಸ್ಟೋರೇಜ್ ಬಾಕ್ಸ್
ಟೀ ಕಾಫಿ ಶುಗರ್ ಮಸಾಲ ಸೆಟ್ ಆಫ್ 4 ಕಾಫಿ ಮಗ್ ಕೂಡ ಚೆನ್ನಾಗಿದೆ ಕಲರ್ ಅದು ಫ್ಯಾಮಿಲಿ ಸೆಟ್ ಮಗ್ ಸೆಟ್ ಅದೆಲ್ಲ ಬ್ಲಾಕ್ ಕೂಡ ಇದೆ ಇಲ್ಲಿ ಕಾಫಿ ಮಗ್ ಅದನ್ನ ಬಿಟ್ಟ ಇವೆಲ್ಲ ಸ್ಟೋರೇಜ್ ಬಾಕ್ಸ್ ಗಳು ಬೇರೆ ಬೇರೆ ಡಿಸೈನ್ ಇಂದ ಸ್ಟೋರೇಜ್ ಬಾಕ್ಸ್ ಅಲ್ಲಿ ನೋಡಿ ಬೇರೆ ಬೇರೆ ಡಿಸೈನ್ ಸ್ಟೀಲ್ ವಿತ್ ಸೀ ತ್ರೂ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಇದೆ ಅಷ್ಟು ಇದೆ ಕ್ವಾಂಟಿಟಿ ನೋಡ್ಕೊಳ್ಳಕ್ಕೆ ನೋಡ್ಬೋದು ಗ್ಲಾಸ್ ಹೇಗಿದೆ ಅಂತ ಹೇಳಿ ಇದು ಸ್ಕ್ವೇರ್ ಶೇಪ್ ಸನ್ ಫ್ಲವರ್ ಡಿಸೈನ್ ಸನ್ ಫ್ಲವರ್ ಡಿಸೈನ್ ಇನ್ನ ಇದು ಓವಲ್ ಶೇಪ್ ಸ್ಟೋರೇಜ್ ಬಾಕ್ಸ್ ಅಲ್ಲೂ ತುಂಬಾ ಶೇಪ್ ಗಳು ತುಂಬಾ ಸೈಜ್ ಗಳು ಅದರಲ್ಲೂ ವೆರೈಟಿ ಗಳು ಸೇಮ್ ಗ್ಲಾಸ್ ವಿಥೌಟ್ ಗ್ಲಾಸ್ ಬೇರೆ ಬೇರೆ ತರ ಪ್ಲೇಟ್ಸ್ ಗಳಿದಾವೆ ನೋಡಬಹುದು ರೌಂಡ್ ಶೇಪ್ ಇದೆ ರೌಂಡ್ ಶೇಪ್ ಅಲ್ಲೇ ಇದು ಹ್ಯಾಮರ್ ಡಿಸೈನ್ ಇದೆ ಅದರ ಜೊತೆ ಹ್ಯಾಚಿಂಗ್ ಆಗಿದೆ ಲೇಸರ್ ಹ್ಯಾಚಿಂಗ್ ಸ್ಕ್ವೇರ್ ಶೇಪ್ ಇದೆ ಪಾರ್ಟಿಷನ್ ಪ್ಲೇಟ್ ಪಾರ್ಟಿಷನ್ ಪ್ಲೇಟ್ ಕಾಸ್ಟ್ ಐರನ್ ಪ್ರಾಡಕ್ಟ್ ಕಾಸ್ಟ್ ಐರನ್ ದು ರೇಂಜ್ ಫ್ರೈಂಗ್ ಪ್ಯಾನ್ ಕಾಸ್ಟ್ ಐರನ್ ದು ಫ್ರೈಂಗ್ ಪ್ಯಾನ್ ಬಟ್ ಎವ್ರಿವನ್ ಕಾಸ್ಟ್ ಐರನ್ ಪ್ರಾಡಕ್ಟ್ ಅಂದ್ರೆ ಹೆವಿ ವೇಟ್ ಬರೋದು ನೋಡಿ ನನಗೆ ಗೊತ್ತಾದ ಕಮ್ಮಿ ಅನ್ನೋ 10 ಕೆಜಿ ಮೇಲಿದೆ ಅಂತ ಅನ್ಸುತ್ತೆ ಅಷ್ಟು ವೇಟ್ ಇದೆ ಫ್ರೈಂಗ್ ಮಾಡ್ಕೊಳಕ್ಕೆ ಬೇಕು ಅಂದ್ರೆ ಸೇಮ್ ಡಿಟೋಲಿ ಫ್ಲಾಟ್ ಕಡೆಯಿಂದ ಸಿಗುತ್ತೆ ಇದೊಂದು ಬಿಟ್ಟು ಬೇರೆ ಯಾವ್ಯಾವ ಐಟಮ್ ಇದೆ ಸರ್ ಬೇರೆ ಇನ್ನ ಮೇಲೆ ವೆರೈಟಿ ಇದೆ ನೋಡ್ಬಿಡಿ ಬಂದಿದ್ದೀರಾ ಇವಾಗ ಅಪಿಸ್ಟೇಜ್ ನೋಡೋಣ ನೋಡ್ಬೋದು ಇಲ್ಲಿ ತವಾಗಳು ಆಮೇಲೆ ಪಾತ್ರೆಗಳೆಲ್ಲ ನೇತಾಕಿ ಇಟ್ಟಿದ್ದಾರೆ ಫುಲ್ಲು ಒಂದು ಬಕೆಟಿಗೆ ಸ್ಪೂನ್ ಎಲ್ಲ ಹಾಕಿ ಹೆಂಗೆ ಇಟ್ಟಿದ್ದಾರೆ ಅಂತೇಳಿ ಫುಲ್ ಸೆಟ್ ಇಟ್ಟಿದ್ದಾರೆ ಸೈಜಿಂದು ಇದು ನೋಡಿ ಈ ಟೈಪು ವಿತ್ ಸ್ಪೂನ್ ಸರ್ವಿಂಗ್ ಮಾಡ್ಕೊಳಕ್ಕೆ ಈಸಿ ಹೌದು ಇದು ಎಮ್ಮ ಡಿಸೈನ್ ಇದು ಶೋವರ್ ಡಿಸೈನ್ ಸೇಮ್ ಡಿಟೋಲಿ ಪ್ಲೇನ್ ಡಿಸೈನ್ ಇದೇನಿದು ಈ ತರ ಸೆಟ್ ಮಾಡಿಟ್ಟಾರೆ ಯಾರೋ ದಸರಾದಲ್ಲಿ ಗೊಂಬೆಗಳನ್ನ ಕೂಡ್ಸಿಟ್ಟಂಗೆ ಕೂಡ್ಸಿಟ್ಟಾರೆ ಇಲ್ಲಂತೂ ಹೇಗೆ ನೋಡಿ ಪಾತ್ರೆಗಳು ಇವೆಲ್ಲ ಏನಿದು ಸರ್ವ್ ಇದ ಅಥವಾ ಕುಕ್ ಅಂಡ್ ಸರ್ವ್ ಹೇಗೆ ಕುಕ್ ಅಂಡ್ ಸರ್ವ್ ಇದು ಕುಕ್ ಅಂಡ್ ಸರ್ವ್ ಎಸ್ ನಂಗೆ ಮನೆಗೆ ಯಾವ ತರ ಸೆಟ್ ಬೇಕು ಅಂತ ಇಲ್ಲಿ ಬಂದು ನೋಡ್ಕೊಳ್ಳೋಕೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿ ಕಾಣ್ಬೋದು ನಿಮ್ಮ ಮನೆಗೆ ಅಂತೇಳಿ ಆ ತರ ಸೆಟ್ಗಳಿದ್ದಾವೆ ಲೋಟಗಳು ಹೇಗೇಗಿದ್ದಾವೆ ಯಾವ ಡಿಸೈನು ಶೇಪು ಸಕ್ಕದಾಗಿದೆ ನೋಡಿ ಕ್ವಾಲಿಟಿ ನೋಡಿ ಹೇಗಿದೆ ಇವೆಲ್ಲ ಸಿಂಗಲ್ ಸಿಂಗಲ್ ಸಿಗತ್ತಾ ಹೇಗೆ ಅಥವಾ ಸೆಟ್ ತಗೊಬೇಕಾ ಹೇಗೆ ಸರ್ ಇದು ಸೆಟ್ ಬೇಕು ಅಂದ್ರೆ ಸೆಟ್ ತಗೋಬಹುದು ಇಲ್ಲ ಸೆಟ್ ಅಂದ್ರೆ ನೋಡಿ ಇವಾಗ ಯಾರು ಜನ ತಗೊಳಿದ್ರೆ ಗ್ಲಾಸಸ್ ವಾಟರ್ ಗ್ಲಾಸ್ ನಿಮ್ ಮನೆಗೆ ರಿಕ್ವೈರ್ಮೆಂಟ್ ಇದ್ರೆ ನೀವು 6 ಪೀಸ್ ಇಲ್ಲ ಅಂದ್ರೆ 12 ಪೀಸ್ ತಗೊಳ್ತೀರಾ ಹೌದು ಸೇಮ್ ಡಿಟೋಲಿ ಜೊತೆಗೆ ನಾವೇನ್ ಮಾಡಿದೀವಿ ಅಂದ್ರೆ ಟ್ರೇ ಯಾರು ಗೆಸ್ಟ್ ಬಂದ್ರೆ ನೀವು ಲೋಟ ಸರ್ವಿಂಗ್ ಮಾಡ್ಕೊಳಕ್ಕೆ ಹೋಗ್ತೀರಾ ಅಂದ್ರೆ ಒಂದು ಅಟ್ರಾಕ್ಷನ್ ಬೇರೆನೆ ಬೇರೆ ಬೇರೆ ಡಿಸೈನ್ಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಇದೆ ನಾನು ಇದು ನೋಡಿ ಗೋಲ್ಡ್ ವಿತ್ ಸಿಲ್ವರ್ ನೋಡಿ ಸೇಮ್ ಡಿಟೋ ಫುಲ್ ಎಮ್ ಮಾಡ್ತಿರೋದು ಸಕ್ಕದಾಗಿದೆ ಗ್ಲಾಸ್ ಅದು ಕರೆಕ್ಟ್ ಆಗಿ ಇದು ಟ್ರೇ ಇದು ಬಂದ್ರೆ ಇದು ಹ್ಯಾಮರ್ ಇದು ಇದು ಬಂದ್ರೆ ಸ್ಕ್ವೇರ್ ಶೇಪ್ ಈ ಸೆಟ್ ಗಳಿದು ಇದರಲ್ಲಿ ಸಿಂಗಲ್ ಬೇಕಾದ್ರೆ ಸಿಗತ್ತೆ ನಿಮಗೆ ಬೇಕಾದ್ರೆ ಎಸ್ ಸಿಗುತ್ತೆ ಸಿಗುತ್ತೆ ಇನ್ನು ಕಾಫಿ ಹಾಕಿ ಸರ್ವ್ ಮಾಡಕ್ಕೆ ಕಾಫಿ ಸೆಟ್ ಹೇಗಿದೆ ನೋಡಿ ಯಾರು ಗೆಸ್ಟ್ ಬಂದ್ರೆ ನನಗೆ ಜಾಸ್ತಿ ಕಾಫಿ ತಗೊಂಡ್ ಬಂದ್ಬಿಟ್ಟಿದ್ರೆ ನನಗೆ ಕಮ್ಮಿ ಬೇಕಾಗಿತ್ತು ಯಾಕಂದ್ರೆ ಜಸ್ಟ್ ಕುಡ್ದ್ಬಿಟ್ಟು ಬಂದಿರಿ ಕುಡ್ದ್ಬಿಟ್ಟು ಬಂದೆ ಹೌದು ಸೇಮ್ ಡಿಟೋಲಿ ಕೆಟಲ್ ಜೊತೆಗೆ ತಗೊಂಡೋಗಿ ತುಂಬಿಸ್ಬಿಟ್ಟು ಎಷ್ಟು ಬೇಕೋ ಹಾಕ್ಸ್ಬೋದು ಹಾಕ್ಬೋದು ಇನ್ನೊಂದ್ಸಲಿ ಬೇಕಂದ್ರೆ ಬೇಕಾದ್ರೆ ಹಾಕ್ಬೋದು ಸಕಾಲಾಗಿದೆ ಸೆಟ್ ಅಂತ ಭಾರಿ ಚೆನ್ನಾಗಿದೆ ಏನಂತೂ ಇವೆಲ್ಲ ಸ್ಟೋರೇಜ್ ವಾಟರ್ ಸ್ಟೋರೇಜ್ ಅಲ್ವಾ ಇವೆಲ್ಲ ವಾಟರ್ ಸ್ಟೋರೇಜ್ ಅಲ್ಲಿ ತುಂಬಾ ಕಲೆಕ್ಷನ್ ಇದೆ ಇದು ನೋಡಿ ಫಂಕ್ಷನ್ ಕೂಡ ತುಂಬಾ ಯೂಸ್ ಬರುತ್ತೆ ಫಂಕ್ಷನ್ ಗಳಲ್ಲಿ ನೀರು ತುಂಬಿಸಿ ಇವಾಗ ಅದರ ವೆಡ್ಡಿಂಗ್ ಅಲ್ಲೆಲ್ಲ ಯೂಸ್ ಮಾಡಕ್ಕೆಲ್ಲ ಭಾರಿ ಚೆನ್ನಾಗಿರುತ್ತೆ ಅಲ್ಲ ಚೆನ್ನಾಗಿದೆ ಆ ಡಿಸೈನ್ ಕೂಡ ಭಾರಿ ಚೆನ್ನಾಗಿದೆ ಇದನ್ನ ಬಿಟ್ಟು ಟೂ ಶೇಪ್ ಬರುತ್ತೆ ಒಂದು ರೌಂಡ್ ಶೇಪ್ ಒಂದು ನಾ ಶೇಪ್ ಫುಲ್ ಮಡಿಕೆ ನೋಡಿದಾಗ ಆಗುತ್ತೆ ಫುಲ್ ರೌಂಡ್ ಶೇಪ್ ಅಲ್ಲಿ ಈ ಬೌಲ್ ಗಳು ಸೆಟ್ ಅಲ್ವಾ ಸೆಟ್ ಅಂತ ಇಲ್ಲ ಎವ್ರಿ ಒನ್ ಇಂಡಿವಿಜುವಲ್ ಇದೆ ಇಂಡಿವಿಜುವಲ್ ಇದೆ ಬಟ್ ಒಂದು ಸೆಟ್ ಮಾಡಿ ಇಟ್ಟಿದ್ರೆ ಹಿಂಗೆ ಕಾಣಿಸ್ತಾನೆ ತೋರ್ಸಕ್ಕೆ ಇನ್ ಬಿಟ್ರೆ ಇದು ಕಾಫಿ ಮಗ್ಸ್ ನೋಡಿ ಹೇಗಿದೆ ಕ್ಯೂಟ್ ಆಗಿದೆ ಈ ಕಾಫಿ ಸರ್ವಿಂಗ್ ಮಾಡ್ಕೊಳ್ಳಕ್ಕೆ ಅದು ಕೆಟಲ್ ಇದೆ ಕೆಟಲ್ ಅಲ್ಲಿ ಸೈಜಸ್ ಇದೆ ಸ್ಮಾಲ್ ಬಿಗ್ ಮೀಡಿಯಮ್ ಪ್ಲಸ್ ಇದು ಚಿಕ್ಕ ಸೈಜು ತುಪ್ಪ ಎಣ್ಣೆಗೆ ಅದಕ್ಕೆ ಯೂಸ್ ಮಾಡ್ಬೇಕು ಅಂದ್ರೆ ಮಾಡ್ಬೋದು ಇದನ್ನ ಬಿಟ್ಟರೆ ತಟ್ಟೆಗಳ ಸೈಜ್ ಯಾವ್ಯಾವ ಸೈಜ್ ತಟ್ಟೆ ಇದೆ ಚಿಕ್ಕ ಮಕ್ಳಿಗೆ ಒಂದು ತಟ್ಟೆ ದೊಡ್ಡ ಮಕ್ಳಿಗೆ ಒಂದು ತಟ್ಟೆ ದೊಡ್ಡವರಿಗೆ ಒಂದು ತಟ್ಟೆ ಇನ್ನು ಬಂದ್ರೆ ಇದು ಹಣಿವಾರಗಳು ಹಣವಾರ ಪೂಜಾ ಪೂಜಾಗೆ ಜಾಸ್ತಿ ಯೂಸ್ ಮಾಡೋದು ಪೂಜಾ ನಮ್ಮ ಕಡೆ ಹಣವಾರ ಅಂತಾರೆ ಇಲ್ಲೆಲ್ಲ ಏನಂತಾರೆ ಗೊತ್ತಿಲ್ಲ ಚೆನ್ನಾಗಿದೆ ಇಲ್ಲಿ ಪೂಜಾ ಐಟಮ್ಸ್ಗಳು ಸಿಗತ್ತೆ ಅಲ್ವಾ ಎಸ್ ಸಿಗುತ್ತೆ ತಟ್ಟೆ ಇದೆ ದೀಪ ಇದೆ ದೀಪಗಳಿದ್ದಾವೆ ಸರ್ ಇದನ್ನ ಬಿಟ್ಟರೆ ಬೇರೆ ಇನ್ನೂ ಏನೇನು ಐಟಮ್ಸ್ ಇದೆ ಹೇಗೆ ಇನ್ನು ಬೇರೆ ಐಟಮ್ಸ್ ಏನಿದೆ ಅಂತ ಕೇಳೋದೇನಿಲ್ಲ ಇಲ್ಲಿ ನೋಡ್ಬೋದು ಫುಲ್ಲು ಬಾಕ್ಸ್ಗಳಿದ್ದಾವೆ ವೆರೈಟಿ ವೆರೈಟೀಸ್ ಬಾಕ್ಸ್ಗಳು ಯಾವ್ಯಾವ ಥರ ಲೋಟ ಬೇಕೋ ಎಲ್ಲ ಇಲ್ಲೇ ಇದಾವೆ ನೋಡಿ ಇಲ್ಲಿ ಬಂದರೆ ಯಾವ್ದು ತಗೊಳೋದು ಏನು ನಾನು ಇರ್ತಾನೆ ಒಬ್ರು ಕಸ್ಟಮರ್ ಬಂದರು ಅದು ಬೇಕು ಇದು ಬೇಕು ಅದು ಇದು ಅಂತ ಎಲ್ಲ ನೋಡ್ತಾ ಹಾಕೋತಿದ್ರು ಒಂದು ನೋಡಿ ಒಂದು ಇಷ್ಟ ಆಯಿತು ಏನು ಅಂತ ಗೊತ್ತಿಲ್ಲ ತಗೊಂಡೋಗ್ಯಾರೆ ಇಲ್ಲಿ ನೋಡ್ರಿ ಸ್ಪೂನ್ಗಳು ಹೇಗಿದ್ದಾವೆ ಅಂತೇಳಿ ಸ್ಪೂನು ಮಧ್ಯದಲ್ಲಿ ಏನಿದು ಚಾಕು ಇದು ಅಂದ್ರೆ 24 ಪೀಸ್ ಸೆಟ್ ಸಿಗುತ್ತೆ 6 ಸ್ಪೂನ್ ಸ್ಮಾಲ್ ಸ್ಪೂನ್ ಬಿಗ್ ಸ್ಪೂನ್ ಫೋರ್ಕ್ ಅಂಡ್ ನೈಫ್ ನೋಡಿಲ್ಲ ಸ್ಪೂನ್ ಅಲ್ಲಿ ಸೈಜ್ ಗಳು ಕೂಡ ಇದಾವೆ ನೈಫ್ ಡೈನಿಂಗ್ ಟೇಬಲ್ ಅಲ್ಲಿ ಇಕ್ಕಿದ್ರೆ ಯಾವ ಸೈಜ್ ನಿಮ್ಗೆ ಸ್ಪೂನ್ ಬೇಕು ಯಾವ ಫೋರ್ಕ್ ಬೇಕು ಎಲ್ಲ ಸಿಗುತ್ತೆ ಒಂದೇ ಕಡೆ ಹುಡುಕದು ಏನು ಬೇಕಾಗಿಲ್ಲ ಸ್ಟ್ಯಾಂಡ್ ಕೂಡ ಇರತ್ತಲ್ವಾ ಸಖತ್ತಾಗಿರುತ್ತೆ ಯಾವ ಕಲರ್ ಬೇಕು ಆ ಕಲರ್ ತಗೋಬಹುದು ಬ್ಲಾಕ್ ಅಂಡ್ ವೈಟ್ ಯೆಲ್ಲೋ ಅಂಡ್ ವೈಟ್ ಸಿಂಪಲ್ ನಿಮ್ಗೆ ಫುಲ್ ಸ್ಟೇನ್ ಬೇಕು ಅಂದ್ರೆ ಸ್ಟೇನ್ ಲೆಸ್ ಸ್ಟೀಲ್ ಅಲ್ಲಿ ಪ್ಯೂರ್ ಸ್ಟೀಲ್ ಫುಲ್ ಸ್ಟೀಲ್ ಅಲ್ಲಿ ಆಮೇಲೆ ಇನ್ನೂ ಒಂದು ಹೊಸ ಐಟಮ್ ಅಂದ್ರೆ ಇದನ್ನ ನೋಡಿ ಬಂದಿದೆ ಕೋಕೋನಟ್ ಸ್ಕ್ರೇಪರು ಕೈ ತುರಿಯೋದು ಮೆನ್ಯೂಲ್ ಇಲ್ಲ ಎಲೆಕ್ಟ್ರಿಕಲ್ ಇದೆ ಎಲೆಕ್ಟ್ರಿಕಲ್ ಯಾವ ತರ ಮಿಷನ್ ಬಂದಿದೆ ಅಂದ್ರೆ ಕಾಯ್ ತುರಿಯೋದು ಬೇಡ ನೀವು ಕರೆಂಟ್ ಇದು ಕಾಯ್ ತುರಿಯೋದು ಅಂತ ಹೇಳಿ ಅದಕ್ಕೊಂದು ಮಿಷನ್ ಬೇರೆ ಬಂದಿದೆ ಬಟ್ ಇವೆಲ್ಲ ಸ್ವಲ್ಪ ಸೇಫ್ ಆಗಿರಿ ಕೈ ಫಿಕ್ಸಸ್ ಮಾಡಿದೀನಿ ಬ್ಲೇಡ್ ಹಿಂದೆ ಒಂದು ಸ್ವಿಚ್ ಕೊಟ್ಟಿ ಇರೋದಿದೆ ಆನ್ ಆಫ್ ಇಲ್ಲಿ ಒಂದು ಆನ್ ಆಫ್ ಇದೆ ಫಸ್ಟ್ ಸ್ಪೀಡು ಸೆಕೆಂಡ್ ಸ್ಪೀಡು ಇದು ಇರುತ್ತೆ ರೇಸಿಂಗ್
ಜಾಸ್ತಿ ಸ್ಪೀಡ್ ಇಲ್ಲ ಹಾಗಾಗಿ ಏನು ಆಗಲ್ಲ ಆದ್ರೆ ಸೇಫ್ ಆಗಿರಬೇಕು ಇಂಥದ್ದಲ್ಲೆಲ್ಲ ಟೂ ಇನ್ ಒನ್ ಇದೆ ಇದು ಎನಿಥಿಂಗ್ ಜ್ಯೂಸ್ ಅದು ಮಾಡಬೇಕು ಅಂದ್ರೆ ಅದು ಆಗುತ್ತೆ ಜ್ಯೂಸ್ ಕೂಡ ಆಗುತ್ತೆ ಬರೀ ಕಾಯ್ತುರಿ ಅಂತ ನೋಡಿದ್ರೆ ಜ್ಯೂಸ್ ಕೂಡ ಅಂತಾರಲ್ಲಪ್ಪ ಅದು ಮಾಡ್ಕೊಂಡು ಸಕ್ಕದಾಗಿದೆ ಇಲ್ಲಿಂದ ಫಿಲ್ಟರ್ ಆಗಿ ನಿಮ್ದು ಮನೆಗೆ ಏನಾದ್ರು ಕಿಚನ್ ಐಟಮ್ ಬೇಕು ಏನೋ ಒಂದು ಐಟಮ್ ಬೇಕು ಅಂತ ಬಂದ್ರೆ ನೀವಂತೂ ಒಂದಂತೂ ನಿಜ ತಗೊಂಡೋಗಲ್ಲ ಏನಕ್ಕಾದ್ರೆ ಒಂದು ನೋಡಿದ್ರು ಕೂಡ ಒಂದು ಅದೇನು ಅದೇನು ಅಂತ ನೋಡಿ ಅದನ್ನು ತಗೊಂಡೋಗ್ಬೇಕಂತ ಅನ್ಸ್ ನಾ ಇವಾಗ ಏನೋ ಒಂದು ತಗೊಬೇಕಂತ ಬಂದಿದ್ದು ಬಟ್ ಇಲ್ಲಿ ನೋಡಿ ಆ ಸ್ಪೂನ್ ಸೆಟ್ ಎಲ್ಲ ನೋಡಿ ಸ್ಪೂನ್ ಸೆಟ್ ತಗೊಂಡೋಗೋಣ ಅಂತ ಅನ್ಸ್ತದೆ ಆತರ ಅನ್ಸ್ತದೆ ಇಲ್ಲಿ ಬಂದ್ರೆ ನಿಮ್ ಕಿಚನ್ಗೆ ಏನೇನು ಬೇಕೋ ಪ್ರತಿಯೊಂದು ಸಿಗತ್ತೆ ಯಾವ ಸಿಗಲ್ಲ ಅಂತಿಲ್ಲ ಕಾಸ್ಟ್ ಐರನ್ ಸಿಗತ್ತೆ ತಾಳೆ ಸಿಗತ್ತೆ ಆಮೇಲೆ ಕಂಚಿನ್ ಸಿಗತ್ತೆ ಸ್ಟೀಲಿನ್ ಸಿಗತ್ತೆ ಎಲ್ಲಾ ಮೆಟೀರಿಯಲ್ ಸಿಗತ್ತೆ ಸಕ್ಕದಾಗಿದೆ ಬನ್ನಿ ಇವ್ರ ಹತ್ರ ಕೇಳೋಣ ಇದು ಹೇಗೆ ಶಾಪಿಂಗ್ ಇದು ಎಲ್ಲಿ ಬರುತ್ತೆ ಹಾಗಿರೋದು ಏನೋ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಅಂತ ಹೇಳ್ತಿರೋ ಎಕ್ಸ್ಚೇಂಜ್ ಆಫರ್ ಬಗ್ಗೆ ಇದು ಮಾಡೋಣ ಇದು ನಿಮ್ದು ಎಕ್ಸ್ಚೇಂಜ್ ಆಫರ್ ಕೂಡ ಉಂಟಲ್ಲ ಅದ್ರ ಬಗ್ಗೆ ಒಂದು ಹೇಳ್ಬೋದು ಈ ವಿಡಿಯೋದಲ್ಲಿ ಎಕ್ಸ್ಚೇಂಜ್ ಆಫರ್ ನಮ್ಮ ಹತ್ರ ನಡೀತಾ ಇದೆ ಓಲ್ಡ್ ಅಲ್ಯೂಮಿನಿಯಂ ಇಲ್ಲಿ ಓಲ್ಡ್ ಸ್ಟೀಲು ನ್ಯೂಸ್ ಪೇಪರ್ ಕೂಡ ಎನಿಥಿಂಗ್ ಇರ್ಲಿ ಎನಿಥಿಂಗ್ ಓಲ್ಡ್ ನೀವು ಸ್ಕ್ರಾಪ್ ಕೊಟ್ಟಿದ್ರೆ 100 rupees ಪರ್ ಕೆಜಿ ನಾವು ತಗೊಳ್ತೀನಿ 100 rupees ಇಂಟು 4 ಟೈಮ್ ಪರ್ಚೇಜು 4 ಟೈಮ್ ಪರ್ಚೇಜ್ ಇವಾಗ 100 rupees ಸೇಲ್ ಮಾಡಿದ್ರೆ 400 rupees ಪರ್ಚೇಸ್ ಮಾಡಬೇಕು 400 rupees ಪರ್ಚೇಸ್ ಮಾಡಬೇಕು ಅದರಲ್ಲಿ ನಿಮ್ಗೆ ಏನ್ ಡಿಸ್ಕೌಂಟ್ ಇದೆ ಅದು ನಿಮ್ಗೆ ಸಿಗುತ್ತೆ 100 rupees ಕಟ್ ಆಗಿ 300 rupees ನಾವು ಪೇ ಮಾಡಿ ತಗೊಳ್ಳೋಣ ಪೇ ಮಾಡಬೇಕಾಗಿರುತ್ತೆ ಎಕ್ಸ್ಚೇಂಜ್ ಆಫರ್ ಎಲ್ಲ ಟೈಮ್ ಇರುತ್ತೆ ಹೇಗೆ ಎಸ್ ಇರುತ್ತೆ ಸರ್ ಅದನ್ನ ಬಿಟ್ಟು ಬೇರೆ ಏನು ಆಫರ್ ಇರುತ್ತೆ ನಿಮ್ಮಿದ್ರಲ್ಲಿ ಬೇರೆ ಆಫರ್ ಅಂದ್ರೆ ನೋಡಿ ಓನ್ MRP ಲೆಸ್ ಕೋಕೋನಟ್ ಬ್ರ್ಯಾಂಡ್ ಎವ್ರಿ ಒನ್ ಪ್ರಾಡಕ್ಟ್ ನೀವು ತಗೊಳಿದ್ರೆ ಎನಿಥಿಂಗ್ ಪರ್ಚೇಸ್ ಮಾಡಿದ್ರೆ ಓನ್ MRP ಲೆಸ್ 10% ಡಿಸ್ಕೌಂಟ್ ಸಿಗುತ್ತೆ ಸರ್ ಇನ್ನು ಈ ಪ್ರಾಡಕ್ಟ್ ಅಲ್ಲಿ ನೋಡಿ ಯಾರು ಪ್ರಾಡಕ್ಟ್ ಬೇಕು ಅಂದ್ರೆ ಎಲ್ಲಿ ತಗೊಬಹುದು ಹೇಗೆ ನಿಮ್ದು ಆನ್ಲೈನ್ ಶಾಪಿಂಗ್ ಕೂಡ ಇದೆಯಾ ಹೇಗೆ ಹೌದು ಆನ್ಲೈನ್ ಅಲ್ಲಿ ಆಪ್ಷನ್ ಇದೆ ಒನ್ ವೆಬ್ಸೈಟ್ ಇದೆ mycoconutworld.com ಅಂತ ಅಲ್ಲಿ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಬಹುದು ಇಲ್ಲಾಂದ್ರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ನಮ್ ಪ್ರಾಡಕ್ಟ್ ಸಿಗುತ್ತೆ ನನ್ನ ಪ್ರಕಾರ ಸ್ಟೋರಿ ಬಂದ್ ತಗೊಂಡೇನೆ ಬೆಟರ್ ಅನ್ಸುತ್ತೆ ಏನಕ್ಕಾನೆ ಮುಟ್ಟಿ ನೋಡಿ ಡಿಸೈನ್ ಹೇಗಿದೆ ಅದೆಲ್ಲ ನೋಡಿ ತಗೊಂಡೋಗ್ಬೋದು ಸ್ಟೋರಿ ಬಂದ್ರೆ ಅದು ಕರೆಕ್ಟ್ ಇಲ್ಲಿ ಬಂದು ಏನ್ ಪ್ರೈಸ್ ಇದೆ ಏನೆಲ್ಲ ನೋಡ್ಕೊಂಡು ಎಕ್ಸ್ಚೇಂಜ್ ಆಫರ್ ಕೂಡ ಎಕ್ಸ್ಚೇಂಜ್ ಮಾಡಿ ಕೂಡ ಹೋಗ್ಬೋದು ಸರ್ ಹಾಗೆ ನಿಮ್ಮನ್ನ ಇಲ್ಲಿ ಬರ್ಬೇಕಾದ್ರೆ ಎಕ್ಸಾಕ್ಟ್ ಲೊಕೇಶನ್ ಏನು ಮತ್ತೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ಎಸ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ಲೊಕೇಶನ್ ಅಂದ್ರೆ ನೋಡಿ 9th Main Road 4th Block ಜಯನಗರ ಜಯನಗರ್ ಓಕೆ ಅಪೋಸಿಟ್ BDA ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಅದರ ಅಪೋಸಿಟೇ ಇದೆ ಓಕೆ ಮತ್ತೆ ಅಲ್ಲಿ ವಿಜಯನಗರ ಬಸ್ ಸ್ಟ್ಯಾಂಡ್ ಇಂದ ಸ್ಟ್ರೈಟ್ ರೋಡ್ ಅಲ್ಲಿ ಮುಂದ್ಗಡೆ ಬಂದೆ ಇರೋದಲ್ವಾ ಹೌದು ಅದೇ ಇದೆ ಇಲ್ಲ ಅಂದ್ರೆ ಯಾರಿಗೆ ಜಯನಗರ್ 4th Block ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಕೇಳಿದ್ರೆ ನಿಯರ್ ಬೈ ಸುಮಾ ಕಾಫಿ ಜಸ್ಟ್ ಪಕ್ಕ ಬಿಲ್ಡಿಂಗ್ ಇದೆ ಸರ್ ಇವಾಗ ನಿಮ್ಗೆ ಕಾಲ್ ಮಾಡಿ ನಿಮ್ಗೆ ಇಲ್ಲಿ ಇಷ್ಟು ವಿದ್ಯುತ್ ತೋರಿಸ್ತೀರಾ ಪ್ರೈಸ್ ಕೂಡ ಮೆನ್ಷನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಸೊ ಪ್ರೈಸ್ ಅಂತ ಕೇಳಬೇಕು ಇದ್ರ ಬಗ್ಗೆ ಏನಾದ್ರು ಎನ್ಕ್ವೈರಿ ಮಾಡ್ಬೇಕಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡಕ್ಕೆ ಅದ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ 9916 ಅದು ಇಷ್ಟೋರ್ ನಂಬರ್ ಇದೆ ಅದನ್ನಲ್ಲಿ ಯಾವಾಗ್ಲೂ ನೀವು ಮೆಸೇಜ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ನೀವು ಸ್ಕ್ರೀನ್ ಶಾಟ್ ನೀವು ಕಳಿಸಿ ಇವ್ರು ಕಳಿಸ್ತಾರೆ ಇಲ್ಲ ಅಂದ್ರೆ ನಿಮ್ಗೆ ಕೆಟ್ಲಾಗ್ ಬೇಕು ಅಂದ್ರೆ ಕೆಟ್ಲಾಗ್ ಕಳಿಸ್ತಾರೆ ನಿಮ್ಗೆ ಎವ್ರಿ ಒನ್ ರಿಪ್ಲೈ ಸಿಗುತ್ತೆ ಇಲ್ಲ ಏನೇ ಬೇಡ ಅಂದ್ರೆ ಮೈ ಕೋಕೋನಟ್ ಇದಕ್ಕೆ ಹೋಗ್ಬಿಟ್ರೆ ಅದ್ರ ಪ್ರೈಸ್ ಇದೇ ಇರುತ್ತೆ ಪ್ರೈಸ್ ಇಲ್ಲಿ ಇರುತ್ತೆ 10% ಡಿಸ್ಕೌಂಟ್ ಅದ್ರ ಮೇಲ್ಗಡೆ ಟೈಮಿಂಗ್ ಅಂದ್ರೆ ಬೆಳಗ್ಗೆ 10 to 8:30 ವರೆಗೆ ಸಂಡೆ ಓಪನ್ ಇರುತ್ತೆ ಸೊ ಸಂಡೆ ಕ್ಲೋಸ್ ಸಂಡೆ ಓಪನ್ ಇರುತ್ತೆ ಓಕೆ ಸರ್ ಥ್ಯಾಂಕ್ ಯು ಇವಾಗ ನನಗೆ ಏನ್ ಬೇಕು ಅಂತ ಇವಾಗ ನಾನು ಏನ್ ಸೆಲೆಕ್ಟ್ ಮಾಡಲಿ ಅಂದ್ರೆ ಗೊತ್ತಾಗ್ತಿಲ್ಲ ನಾನು ಒಂದೆರಡು ತಟ್ಟೆ ಎಲ್ಲ ತಗೊಂಡೋಗೋಣ ಅಂತ ಬಂದೆ ಇವಾಗ ನೋಡಿದೆ ಸ್ಪೂನ್ ಸೆಟ್ ಎಲ್ಲ ನೋಡಿ ಇದನ್ನು ತಗೊಬೇಕಂತ ಅನಿಸ್ತಿದೆ ಇದರಲ್ಲಿ ಅದ್ರ ಬೇಕಾದ್ರೆ ತಗೊಂಡೋಗ್ತೀನಿ ಥ್ಯಾಂಕ್ ಯು ಸರ್ ಇದಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಂಗೂ ತೋರಿಸಿದಲ್ದೆ ನಮ್ಮ ವೀಕ್ಷಕರು ಕೂಡ ಇದರಲ್ಲಿ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸರ್ ಇದು ಒಂದು ಕಂಪ್ನಿ ಪ್ರಾಡಕ್ಟ್ ಆಗಿರೋದ್ರಿಂದ ಕೋಕೋನಟ್ ಅವ್ರದ್ದು ಇಲ್ಲಿ ಪ್ರಾಡಕ್ಟ್ ಕೂಡ 10 years ಗ್ಯಾರಂಟಿ ಕೂಡ ಕೊಡ್ತಾರೆ ಇವರು ಹಾಗಾಗಿ ನೀವು ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ನ ಇದು ಮಾಡ್ಬೋದು ಇಲ್ಲಿಗೆ ಬರೋಕ್ಕಾಗಲ್ಲ ಬ್ಯಾಂಗ್ಳೂರ್ ಔಟ್ಸೈಡ್ ಇದ್ದೀವಿ ಇಲ್ಲಿ ಆಗಲ್ಲ ಅಂದ್ರೆ ಬ್ಯಾಂಗ್ಳೂರ್ ಔಟ್ಸೈಡ್ ಅವರು mycoconutworld.com ಅಂತ ಇದೆ ಅದಕ್ಕೆ ಹೋಗಿ ಅಲ್ಲಿ ಕೂಡ ಆರ್ಡರ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಈ ಸ್ಟೋರಿ ಬರಬೇಕಂದ್ರೆ ಈ ಸ್ಟೋರಿನ ಅಡ್ರೆಸ್ ಮತ್ತೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕ್ತಿರ್ತೀನಿ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇನ್ ಪ್ರೈಸ್ ಬೇಕಂದ್ರು ಅವ್ರಿಗೆ ಕಾಲ್ ಮಾಡಿ ಎನಿ ಟೈಮ್ ನೀವು ಕೇಳ್ಬೋದು ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್.